ಎಲ್ರಿಗೂ ನಮಸ್ಕಾರ. ನನಗೆ ಇಲ್ಲಿ ಕರೆಸಿ ಈ ಅವಕಾಶ ಕೊಟ್ಟಂಥ ಅಕ್ಷರವರೆಗೂ ಹಾಗೂ ನಿನಾಸಂನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕೃತಜ್ಞತೆಗಳನ್ನು ಹೇಳಿ ಒಂದು 40-45 ನಿಮಿಷ ಮಾತಾಡ್ತೀನಿ, ಆಮೇಲೆ ಚರ್ಚೆ ಮಾಡ್ಬೋದು. ಒಂದಾದ 2-3 ವಿಷಯ ನನಗೆ ಗಾಂಧಿ ಬಗ್ಗೆ ಹೇಳುವಾಗ ಪ್ರಸ್ತಾಪ ಮಾಡೋದು ಭಾಳ ಮುಖ್ಯ ಅನಿಸುತ್ತೆ. ಒಂದು, ಇದು ಪ್ರತಿ ಸಾರಿ ಗಾಂಧಿ ಜಯಂತಿ ಬಂದಾಗಲೂ ಈ ಮಾತು ಬರುತ್ತೆ, ಪ್ರಸ್ತುತತೆ ಅಂತ. ಯಾವುದರ ಬಗ್ಗೆ ನಾವು ಪ್ರಸ್ತುತತೆಯನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟು. ತುಂಬ ಸರಿ ನಾವು ಪ್ರಸ್ತುತ ಅನ್ನೋದನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಅರ್ಥದಲ್ಲಿ ಯೋಚನೆ ಮಾಡ್ತೀವಿ. ನನ್ನ ಪ್ರಕಾರ ಹಾಗೆ ಯೋಚನೆ ಮಾಡೋದು ಭಾಳ ಸೀಮಿತವಾದ ರೀತಿಯಲ್ಲಿ ಯೋಚನೆ ಮಾಡಿದಾಗತ್ತೆ. ಒಂದು ಯಾವುದೇ ಒಂದು ವಿಚಾರವನ್ನು, ಸಂಗತಿಯನ್ನು ಸದ್ಯದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಅದರ ಅರ್ಥ ಅದು ಅಪ್ರಸ್ತುತ ಅಂತ ಅಲ್ಲ. ಸದ್ಯದ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿಲ್ಲ. ಅದು ಸದ್ಯದ ಪರಿಸ್ಥಿತಿಯ ವಿಮರ್ಶೆಯೂ ಆಗಿರಬಹುದು. ಅಂದರೆ ಇದನ್ನು ನಿಮಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ನಿಮ್ಮ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಭಾಳ ಅತ್ಯಂತ ಎಷ್ಟು ಸರಳವೋ ಅಷ್ಟು ಹೇಳೋಕ್ಕೆ ಮಾಡ್ತೀನಿ, ಇಲ್ಲಿ ಮರ್ತು ಬಿಡ್ತೀನಿ ಮೇಲ್ಗಡೆ ಕೂತವ್ರನ್ನೆಲ್ಲ. ಒಂದು 300-350 ವರ್ಷದ ಹಿಂದೆ ಅಂದರೆ ನಮ್ಮಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂಥ ಕ್ರಾಂತಿ ಎಲ್ಲ ಪ್ರಾರಂಭ ಆಗೋ ಮೊದಲು, ಆಗಲೂ ಇದು ಅರಿಸ್ಟಾಟಲ್ ಕಾಲದಿಂದಲೂ ಡೆಮಾಕ್ರಸಿ ಬಗ್ಗೆ ಪ್ಲೇಟೋ ಕಾಲದಿಂದಲೂ ಚರ್ಚೆ ನಡೀತಾ ಇತ್ತು. ಆವಾಗ ಆ ಥರದ ಡೆಮಾಕ್ರಸಿ ಅನ್ನುವಂಥದ್ದು ಒಂದು ಪ್ರಸ್ತುತ ಇದೆಯಾ ಅಂತ ಹೇಳುವಾಗ, ಪ್ಲೇಟೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆದರ್ಶ ರಾಜ್ಯದ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟು ಮಾಡ್ದ, ಸೋತದ್ದು, ಫೇಲ್ ಆಯಿತು ಅದು. ಆದರೆ ಆಗ ಹುಟ್ಟಿಕೊಂಡ ಚಿಂತನೆ ಕ್ರಮೇಣ 100 ವರ್ಷಗಳ ನಂತರ ಆ ಚಿಂತನೆಯ ಪರಿಣಾಮವಾಗಿ ನಮ್ಮ ರಾಜಕೀಯ ವ್ಯವಸ್ಥೆಗಳಲ್ಲೇ ಹೆಚ್ಚು ಬದಲಾವಣೆ ಆಗಿ ಅದು ಸಾಧ್ಯ ಅಂತ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಒಂದು 200 ವರ್ಷಗಳ ನಂತರ. ಅಂದರೆ ಹಾಗಾಗಿ ಒಂದು ಯಾವುದೇ ಒಂದು ಚಿಂತನೆ ಸದ್ಯದ ಪರಿಸ್ಥಿತಿಯ ಬಗ್ಗೆ ಒಂದು ಸದ್ಯದ ಪರಿಸ್ಥಿತಿಗಳ ಸದ್ಯದ ಸ್ಥಿತಿಯ ಮಿತಿಗಳನ್ನ ಎತ್ತಿ ತೋರಿಸುವಂಥ ಒಂದು ಚಿಂತನೆ ಪ್ರಸ್ತುತ ಆಗೋದು 2 ರೀತಿಯಲ್ಲಿ. ಒಂದು, ಈಗ ನಾವು ಇದು ಇರೋವಂಥ ವ್ಯವಸ್ಥೆಯ ಮಿತಿಗಳೇನು ಅನ್ನೋದು ತೋರಿಸೋದಕ್ಕೆ ಸಾಧ್ಯ ಆದರೆ ಅದು ಪ್ರಸ್ತುತ ಅಂತಲೇ ಅರ್ಥ ಅದು. ಅಂದರೆ ಯಾಕೆ ನಾವು ಈಗ ಬದುಕ್ತಾ ಇರುವಂಥ ಜಗತ್ತಿನಲ್ಲಿ, ನಾವಿರುವಂಥ ವ್ಯವಸ್ಥೆಯಲ್ಲಿ ನಾವು ಎದುರಿಸ್ತಾ ಇರುವಂಥ ಅಡ್ಡಿ ಆತಂಕಗಳು ಮಿತಿಗಳು ಯಾವ ಕಾರಣದಿಂದ ಹುಟ್ಟುಕೊಳ್ತವೆ ಅನ್ನೋದನ್ನು ಗುರುತಿಸೋದಕ್ಕೆ ಸಾಧ್ಯ ಆದರೆ ಅದು ನಾವು ಒಂದು ಭಾಳ ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟಾಗ ಲೆಕ್ಕ ಅದು. ನಾನು ಗಾಂಧಿಯ ಪ್ರಸ್ತುತತೆ ಬಗ್ಗೆ ಮಾತಾಡುವಾಗ ಗಾಂಧಿಯ ಈ ಚಿಂತನೆಗಳು ನಮ್ಮ ಈಗಿನ ವ್ಯವಸ್ಥೆಗೆ ಹಿಡಿದ ಕನ್ನಡಿ ರೀತಿಯಲ್ಲಿ ನೋಡ್ತಾ ಹೋದರೆ ಅದು ನನಗೆ ಹೆಚ್ಚು ಪ್ರಸ್ತುತ ಅಂತ ನನಗೆ ಅನಿಸುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ನಾನು ಬೆಳಗ್ಗೆ ಸಂಕ್ಷಿಪ್ತವಾಗಿ ಹೇಳಿದೆ, ಬೇರೆ ಬೇರೆ ಸಿದ್ಧಾಂತಗಳೆಲ್ಲ ಬಂದು ನಮ್ಮ ರಾಜಕೀಯ ಶಾಸ್ತ್ರದಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದರೆ, ರಾಜಕೀಯ ಅಂತ ಹೇಳಿದರೆ ಭಾಳ ಸಂಕ್ಷಿಪ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಬಾಳಬೇಕಾದರೆ, ಒಂದು ವ್ಯವಸ್ಥಿತ ರೂಪದಲ್ಲಿ ಬದುಕಬೇಕಾದ್ರೆ, ವ್ಯವಸ್ಥೆಯನ್ನು ಯಾವ ರೀತಿ ಕಟ್ಟಿಕೊಂಡ್ರೆ ನಮ್ಮೆಲ್ರಿಗೂ ಒಳ್ಳೆಯದಾಗತ್ತೆ ಅನ್ನೋ ಹುಡುಕಾಟವೇ ರಾಜಕೀಯ. ಸೊ ಇದನ್ನು ನಾವು ರಾಜಕೀಯ ಅನ್ನೋ ಪದವನ್ನು ದಿನನಿತ್ಯ ಬಳಸಿ ಅದು ಬೇರೆ ನೆಗೆಟಿವ್ ಆದ ಅರ್ಥ ಬಂದಿದೆ. ಬಟ್ ವಾಸ್ತವದಲ್ಲಿ ರಾಜಕೀಯ ಅಂತ ಹೇಳೋದು ನಾವು ಒಟ್ಟು ಜನಸಮುದಾಯ ಒಟ್ಟಾಗಿ ಬದುಕುವಾಗ ಆ ಒಟ್ಟು ಎಲ್ಲರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಬರೋ ರೀತಿಯಲ್ಲಿ ಹೇಗೆ ಅಧಿಕಾರವನ್ನು ಚಲಾಯಿಸ್ಬೋದು, ಹಾಗೆ ಅಧಿಕಾರವನ್ನು ಚಲಾಯಿಸಬೇಕಾದ್ರೆ ಅಧಿಕಾರವನ್ನು ಪಡ್ಕೊಳ್ಳೋ ವಿಧಾನ ಏನು, ಅಧಿಕಾರದ ಮೇಲೆ ಯಾವ ರೀತಿಯ ನಿಯಂತ್ರಣಗಳಿರಬೇಕು, ಈ ಹುಡುಕಾಟವನ್ನೇ ರಾಜಕೀಯ ಅಂತ ಹೇಳ್ತೀವಿ ನಾವು. ಇಲ್ಲಿ ಗಾಂಧಿ ನಮಗೆ ಅವರು ಈ ಥರದ ಹುಡುಕಾಟ ನಮಗೆ ಅವರ ಏನು ಆಟೋಬಯೋಗ್ರಫಿ ಓದಿದರೆ ಮೈ ಎಕ್ಸ್ಪೆರಿಮೆಂಟ್ಸ್ ಟ್ರುತ್ನಲ್ಲಿ ಅದು ಒಬ್ಬ ಮನುಷ್ಯನ ವೈಯಕ್ತಿಕ ಬದುಕಿನಲ್ಲಿ ಸತ್ಯದ ಹುಡುಕಾಟ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಆದರೆ ನೀವು ಅದನ್ನು ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಗಾಂಧಿ ಹುಡುಕಾಟದಲ್ಲಿ ಅವರ ವೈಯಕ್ತಿಕ ಬದುಕು ಮತ್ತು ಸಮಷ್ಟಿ ಬದುಕಿನ ನಡುವೆ ವ್ಯತ್ಯಾಸವೇ ಇಲ್ಲ.
ಅವರು ಕಂಡುಕೊಳ್ಳೋದು ಏನಂತ ಹೇಳಿದರೆ, ನಿಮ್ಮ ಸುತ್ತಮುತ್ತಲಿನ ಜನಗಳ ಯೋಚನೆಯ ಕ್ರಮ ಸರಿ ಇಲ್ಲದೇ ಇದ್ದರೆ ನಿಮ್ಮ ಬದುಕು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಅವರು ಆ ಥರ ಹುಡುಕಾಟ ಮಾಡ್ಕೊಳ್ತಾ ಹೋದರು. ಆ ಹುಡುಕಾಟಕ್ಕೆ ಅವರು ಆರಿಸ್ಕೊಂಡಿದ್ದು ಮೂಲಭೂತವಾಗಿ ಅವರು ಬಂದಂಥ ಹಿನ್ನೆಲೆ, ಸಾಂಪ್ರದಾಯಿಕ ಹಿನ್ನೆಲೆ ಬಂದಿದ್ದು ಭಾರತದ ಆಧ್ಯಾತ್ಮಿಕ ಚಿಂತನೆಯಿಂದ ಭಾಳ ಪ್ರಭಾವಿತರಾದವರು. ಸೊ ಹಾಗೆ ಗಾಂಧಿ ಬಗ್ಗೆ ಮಾತಾಡುವಾಗ ತುಂಬ ಸರಿ ನಮಗೆ ಆಧ್ಯಾತ್ಮದ ಪರಿಚಯ ಇಲ್ಲದೇ ಇದ್ದರೆ, ಆಧ್ಯಾತ್ಮ ಚಿಂತನೆಯ ಪರಿಚಯ ಇಲ್ಲದೇ ಇದ್ದರೆ ಗಾಂಧಿ ಅರ್ಥ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರನ್ನ ಕೇವಲ ಬೌದ್ಧಿಕ ಚೌಕಟ್ಟಿನಲ್ಲಿ ನೀವು ಹಿಡಿದಿಡ್ತೀರಿ ಅಂತ ಹೇಳಿದರೆ ಸಾಧ್ಯ ಆಗಲ್ಲ. ಸಿಕ್ಕಾಬಟ್ಟೆ ಗಾಂಧಿಗಳಲ್ಲಿ ಲೋಪದೋಷಗಳು ಎದ್ದು ಕಾಣೋಕ್ಕೆ ಶುರುವಾಗ್ತವೆ. ಹಾಗೆ ಕಾಣೋದಕ್ಕೆ ಶುರುವಾದಾಗ ನಿಮಗೆ ಆಧ್ಯಾತ್ಮದ ಚಿಂತನೆಯ ಆಯಾಮದ ಪರಿಚಯನೂ ಇದ್ದರೆ ಆವಾಗ ಗೊತ್ತಾಗ್ತಾ ಹೋಗುತ್ತೆ ಅದು ಗಾಂಧಿಯ ವ್ಯಕ್ತಿತ್ವದ ಲೋಪದೋಷ ಅಲ್ಲ, ನಾವು ಅವ್ರು ಹಿಡಿದಿಡೋದಕ್ಕೆ ಮಾಡಿಕೊಂಡ ಚೌಕಟ್ಟಿನಲ್ಲಿರುವಂಥ ಲೋಪದೋಷಗಳದು ಅಂತ. ಸೊ ಹಾಗಾಗಿ ನಮಗೆ ಇವತ್ತು ಗಾಂಧಿ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಅಲ್ಲಿಂದ ಅವರ ಬಗ್ಗೆ ಇರೋವಂಥ ಈ ಥರದ ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರಿಂದ ಪ್ರಾರಂಭ ಮಾಡ್ತೀನಿ ನಾನು. ಒಂದು ಭಾರತದ ಹೋರಾಟದಲ್ಲಿ ಗಾಂಧಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಅನ್ನೋ ಒಂದು ವಿವರಣೆ ಇದೆ. ಅಂದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧಿಯನ್ನು ಪ್ರಧಾನವಾಗಿಟ್ಟುಕೊಂಡು ಭಾರತವನ್ನು ಯಾತಕ್ಕೋಸ್ಕರ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ನಾವು ಇವತ್ತು ಯಾವ ಅರ್ಥದಲ್ಲಿ ತಿಳ್ಕೊಂಡಿದ್ದೀವೋ, ಒಂದು ರಾಜಕೀಯ ಸಿದ್ಧಾಂತದ ಮಿತಿ ಒಳಗಡೆ, ಅಲ್ಲಿ ಗಾಂಧಿಯನ್ನು ಪ್ರಧಾನವಾಗಿಟ್ಟಾಗ ತುಂಬ ಸಮಸ್ಯೆಗಳು ಬರ್ತವೆ. ಅದೆಲ್ಲ ನಾವು ಸಾಮಾನ್ಯವಾಗಿ ಚರ್ಚೆಯಲ್ಲಿ ಬರ್ತಾ ಇರುವಂಥದ್ದೇ. ಗಾಂಧಿ ಒಬ್ಬರೇನ ಕಾರಣ? ನಿಜವಾಗಲೂ ಅಹಿಂಸೆಯಿಂದಲೇ ಆಯಿತಾ? ಬೇರೆ ಬೇರೆ ಕಡೆ ಎಲ್ಲ ಹಿಂಸೆ ನಡೀತಲ್ವಾ? ಅಥವಾ ಗಾಂಧಿಗಿಂತ ತುಂಬ ಸಿಕ್ಕ ಹೋರಾಟ ಮಾಡಿ ಕಣ್ಮರೆ ಆದಂಥವ್ರು ಬೇಕಾಷ್ಟು ಜನ ಇದ್ದಾರಲ್ಲ, ಗಾಂಧಿ ಮಾತ್ರ ಒಬ್ಬರಿಗೆ ಯಾಕೆ ಪ್ರಾಧಾನ್ಯತೆ ಸಿಗಬೇಕು? ಅವರೊಬ್ಬರೇನ ಸ್ವಾತಂತ್ರ್ಯ ಹೋರಾಟದ ಚಳವಳಿ ನಾಯಕತ್ವ ವಹಿಸಿದ್ದು, ಬೇರೆಯವ್ರನ್ನೆಲ್ಲ ಸೈಡ್ ಲೈನ್ ಮಾಡಲಿಲ್ವ ಅವರು? ಹೀಗೆಲ್ಲ ಬರ್ತಾ ಹೋಗುತ್ತೆ. ಇನ್ನೊಂದು ನಿಮಗೆ ಈ ಸ್ವಾತಂತ್ರ್ಯದ ಸ್ವರೂಪ ಹೇಗಿರಬೇಕು ಅಂತ ಹಾಗೆ ಹೇಳುವಾಗ ಮಾತಾಡ್ತಾ ಹೋಗುವಾಗ ನಾವು ಕ್ರಮೇಣ ಕಟ್ಟಿಕೊಂಡಂಥ ಈ ಒಟ್ಟು ಸಮುದಾಯದಲ್ಲಿ ಸಮುದಾಯವನ್ನು ರೂಪಿಸೋದಕ್ಕೆ ಏನೇನೆಲ್ಲ ನಮ್ಮ ಅಡ್ಡಿ ಆತಂಕಗಳು ಭಾರತದಲ್ಲಿ ಸಮಾಜದಲ್ಲಿ ಬಂದಿದ್ದಾವೆ, ನಮ್ಮ ಸಾಂಸ್ಕೃತಿಕ ಚಿಂತನೆಯಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ, ಅದಕ್ಕೂ ನಮ್ಮ ಮೂಲವನ್ನು ಹುಡುಕೊಳ್ತಾ ಹೋದರೆ, ಬೇರನ್ನು ಹುಡುಕೊಳ್ತಾ ಹೋದರೆ ನಮ್ಮ ಇತಿಹಾಸದ ಅಂದರೆ ಗತಕಾಲದ ಪಾರಂಪರಿಕ ಚಿಂತನೆಯಲ್ಲೇ ಇರೋ ದೋಷದ ಮುಂದುವರಿಕೆ ಅಂತ ಚಿತ್ರಣ ನಮ್ಮಲ್ಲಿದೆ. ಅಂದರೆ ಇವತ್ತಿನ ಉದಾಹರಣೆ ಇನ್ನೂ ಸರಳವಾಗಿ ನೇರವಾಗಿ ಹೇಳೋದಂದರೆ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಈ ಥರದ್ದೆಲ್ಲ ಮಾತಾಡುವಾಗ ಇದರಿಂದ ಮುಂದುವರಿಕೆ ಅಂತಲೇ ಇದೆ. ಹಾಗೆ ಮುಂದುವರಿಕೆ ಅಂತ ಆದಾಗ ನಿಮಗೆ ಆ ಥರ ಚಿಂತನೆಯನ್ನು ಹುಟ್ಟುಹಾಕಿದಂಥ ಮೂಲ ಯಾವುದು? ಒಂದು ರಿಲಿಜನ್, ಹಿಂದೂ ರಿಲಿಜನ್ನ ಒಂದು ಬೇರೆ ಬೇರೆ ಅವಿಭಾಜ್ಯ ಅಂಗಗಳು ಅಂತಾದಾಗ, ನೀವು ಹಿಂದೂ ರಿಲಿಜನ್ನಲ್ಲಿ ರೂಟೆಡ್ ಆಗಿ ಇದ್ದುಕೊಂಡು ಅದರ ಮೂಲದಲ್ಲೇ ಹುಟ್ಟುಕೊಂಡು ನೀವು ಸಮಗ್ರ ಬದುಕಿನ ಎಲ್ಲರನ್ನೂ ಒಟ್ಟುಗೂಡಿಸೋಂಥ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗಳು ನಮ್ಮ ಆಧುನಿಕ ಶಿಕ್ಷಣವನ್ನು ಪಡೆದ ಮೇಲೆ ಎದ್ದುಕೊಂಡಂಥ ಈ ಪ್ರಶ್ನೆಗಳಿಗೆ ನಿಮ್ಮ ಆಧುನಿಕ ಶಿಕ್ಷಣದ ಚೌಕಟ್ಟಿನೊಳಗೆ ಉತ್ತರ ಹುಡ್ಕೊಂಡು ಹೊರಟ್ರೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನೀವು ಅದನ್ನು ಆ ಮೂಲ ಇದನ್ನು ಎಲ್ಲಿಂದ ಅದು ಹುಟ್ಕೊಳ್ತೋ ಅದನ್ನೇ ನಿರಾಕರಿಸದೇ ಇದ್ದರೆ, ಅದನ್ನೇ ಕಟು ಟೀಕೆಗೆ ವಿಮರ್ಶೆಗೆ ಒಳಪಡಿಸದೇ ಇದ್ದರೆ, ನೀವು ಅದರಿಂದ ಹುಟ್ಟುಕೊಂಡಂಥ ಲೋಪದೋಷಗಳನ್ನು ನೀವು ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗಾಂಧಿಗೆ ಮತ್ತೊಂದು ಕಡೆಯಿಂದ ಬರ್ತಾ ಇರುವಂಥ ವಿರೋಧ ಏನಪ್ಪ ಅಂತ ಹೇಳಿದರೆ, ಅಥವಾ ಗಾಂಧಿಯನ್ನು ಒಪ್ಪದೇ ಇರುವಂಥದ್ದು, ನಿರಾಕರಿಸುವಂಥದ್ದು ಈ ರೀತಿಯ ಚಿಂತನೆಗಳು. ಅಂದರೆ ಇದನ್ನು ನಮ್ಮಲ್ಲಿ ಇವ ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇದು ಅಂಬೇಡ್ಕರ್ರಿಂದಲೂ ಪ್ರಾರಂಭ ಆಯಿತು. ಇದರಲ್ಲಿ ನೀವು ಒಂದು ದೃಷ್ಟಿಯಿಂದ ನೋಡ್ತಾ ಹೋದರೆ ಈ ಚೌಕಟ್ಟಿನಿಂದ ಅದು ಅಸಮಾಧಾನ ಬರೋದಕ್ಕೆ ಕಾರಣ, ಭಾಳ ಮುಖ್ಯವಾದ ಕಾರಣ ಮತ್ತು ಅತ್ಯಂತ ಸಮಂಜಸನೀಯ ಅಂತ ಸಮಂಜಸ ಅಂತಲೇ ಕಾಣ್ತಾ ಹೋಗುತ್ತದೆ, ಅದು ತಪ್ಪು ಅಂತ ಕಾಣ್ತಾ ಹೋಗಲ್ಲ. ಅಲ್ಲಿ ಆ ರೀತಿ ಚಿಂತನೆಯಿಂದ ಪ್ರೇರೇಪಿತರಾದವರಿಗೆ ಗಾಂಧಿ ಇದಕ್ಕೆ ಮಹತ್ವ ಕೊಡದೇ ಇದ್ದಾಗ, ಅಂದರೆ
ಈ ಥರದ ಜಾತಿ ವ್ಯವಸ್ಥೆ ಮತ್ತು ಇದಕ್ಕೆ ಅಸ್ಪೃಶ್ಯತೆ ನಿವಾರಣೆ ಮೂಲ ಹುಟ್ಟಿದ್ದಕ್ಕೆ ಇದನ್ನೇ ನಿರಾಕರಿಸದೇ ಇದ್ದರೆ ಗಾಂಧಿ ಎಲ್ಲೋ ಒಂದು ರೀತಿಯಲ್ಲಿ ಅವರು ಅತ್ಯಂತ ಪ್ರಾಮಾಣಿಕರಾಗಿಲ್ಲ ಅವ್ರು ಹೇಳ್ತಾ ಇರೋ ವಿಷಯದಲ್ಲಿ, ಅಥವಾ ಬರೀ ಮೇಲ್ಮೆಟ್ಟೆ ಇದು ಮೇಲ್ಥರದಲ್ಲಿ ಮಾತ್ರ ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ದಾರೆ, ಆಳವಾದಂಥ ಪರಿಹಾರ ಹುಡುಕ್ತಾ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ಕಡೆ ನೀವು ಹಿಂದೂ ರಿಲಿಜಿಯನ್ನಿಗೆ ಸಂಬಂಧಪಟ್ಟಂಥ ಇದ್ರ ಬಗ್ಗೆ ಅಗಾಧವಾದ ಗೌರವ ಇಟ್ಕೊಳ್ಳೋದು, ಇನ್ನೊಂದು ಕಡೆ ಇದನ್ನು ಅದರಿಂದಲೇ ಇದು ಹುಟ್ಕೊಂಡಿದ್ದು ಇದನ್ನು ನಿವಾರಿಸ್ಬೇಕಾದ್ರೆ ಅದನ್ನು ಕಳ್ಕೊಳ್ಬೇಕು ಇದನ್ನು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರೋವಂಥದ್ದು, ಈ ದ್ವಂದ್ವಗಳು ಎದ್ದು ಕಾಣಕ್ಕೆ ಶುರುವಾಗುತ್ತೆ ನಮಗೆ. ಸೊ ಹಾಗಾಗಿ ಎರಡು ಥರದಲ್ಲಿ ಗಾಂಧಿಗೆ ಬಹಳ ಪ್ರಮುಖವಾದಂಥ ಇದು ಇವತ್ತಿನ ಚಿಂತನೆಯಲ್ಲಿ ಎದ್ದು ಕಾಣ್ತಾ ಇರುವಂಥ ಒಂದು ದೊಡ್ಡ ಸವಾಲು ಅಥವಾ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥದ್ದು ಅಂತ ಹೇಳಿದರೆ, ಒಂದು ಈ ರಾಷ್ಟ್ರ ಕಲ್ಪನೆ, ಹಿಂದೂ ರಾಷ್ಟ್ರ ಅಥವಾ ಇದು ಒಂದು ಭಾರತದ ಅಂತ ಒಂದು ರಾಷ್ಟ್ರದ ಕಲ್ಪನೆ, ಹಿಂದೂ ರಾಷ್ಟ್ರ ನಂತರ ಇರ್ತದೆ, ಒಂದು ಭಾರತ ಅಂತ ಒಂದು ರಾಷ್ಟ್ರ ಆಗಬೇಕು ಅನ್ನೋ ಕಲ್ಪನೆ. ಈ ರಾಷ್ಟ್ರ ಅನ್ನೋ ಕಲ್ಪನೆ ಹುಟ್ಟುಕೊಂಡಿದ್ದೇ ನಮಗೆ ಯುರೋಪ್ನಿಂದ, ಫ್ರೆಂಚ್ ರೆವಲ್ಯೂಷನ್ ನಂತರ ಹುಟ್ಕೊಳ್ತಾ ಬಂದಿದ್ದಿದ್ದು. ಒಂದು ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ಲಕ್ಷಣಗಳಿರಬೇಕು ಅಂತಾದಾಗ ಫ್ರೆಂಚ್ ರೆವಲ್ಯೂಷನ್ನಲ್ಲಿ ಮೊತ್ತ ಮೊದಲು ಹುಟ್ಕೊಂಡಿದ್ದಂಥದ್ದು ಭಾಷೆ. ಒಂದು ಭಾಷೆ ಮಾತಾಡುವಂಥದ್ದು ಒಂದಿದಾದರೆ ಒಂದು ಸಮಗ್ರವಾದಂಥ ರಾಜಕೀಯ ಪ್ರಭುತ್ವ ಬೆಳೆಯೋಕ್ಕೆ ಸಾಧ್ಯ ಇದೆ, ಮತ್ತು ಅದು ಆ ಜನರ ಹಿತಾಸಕ್ತಿಗಳನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ. ಸೊ ಹಾಗಾಗಿ ಒಂದು ರಾಷ್ಟ್ರ ಬಲವಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಏನೇನು ಲಕ್ಷಣಗಳಿರಬೇಕು ಅಂತ ಎಲ್ಲ ಹೇಳ್ತಾ ಹೋದ್ರು ರಾಜಕೀಯ ಚಿಂತನೆಯಲ್ಲಿ ಅದು ಬರ್ತಾ ಹೋಯಿತು. ಅದರಲ್ಲಿ ಭಾಳ ಮುಖ್ಯವಾಗಿ ನಾವೆಲ್ಲ ಒಂದು ಅನ್ನೋ ಭಾವನೆ ಬರಬೇಕು, ನಾವೆಲ್ಲ ಒಂದು ಅಂತ ಭಾವನೆ ಬರಬೇಕಾದ್ರೆ ಭಾಷೆ ಒಂದಾಗಿರಬೇಕು, ನಮ್ಮ ಜನಾಂಗ ಒಂದಾಗಿರಬೇಕು, ನಮ್ಮ ಧರ್ಮ ಒಂದಾಗಿರಬೇಕು, ಇದು ರಾಷ್ಟ್ರದ ಪರಿಕಲ್ಪನೆ. ಆ ರೀತಿಯ ರಾಷ್ಟ್ರದ ಪರಿಕಲ್ಪನೆ ನಮಗೆ ಕಂಪ್ಲೀಟ್ ಪರಕೀಯವಾದದ್ದು ಭಾರತೀಯಕ್ಕೆ. ಇಲ್ಲಿ ನಾನು ಬೆಳಗ್ಗೆ ಹೇಳ್ತಾ ಇದ್ದಾಗೆ ಇಲ್ಲಿ ಯಾವ ರೀತಿಯ ಪ್ರಭುತ್ವದ ಸ್ವರೂಪ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಸರಿಯಾದ ಚಿತ್ರಣ ಸಿಕ್ಕಿಲ್ಲದೆ ಇರೋದ್ರಿಂದ ಒಂದಂತ ಸ್ಪಷ್ಟ ಆ ರೀತಿ ಅಂತೂ ಇರಲಿಲ್ಲ ನಮ್ಮಲ್ಲಿ. ಅಂದರೆ ಒಂದು ರಾಜಕೀಯ ಪ್ರಭುತ್ವ ಅನ್ನೋಂಥದ್ದು ಜನಗಳನ್ನ ಒಟ್ಟಾಗಿ ಹಿಡಿದಿಡಬೇಕಾದ್ರೆ ನಮ್ಮಲ್ಲಿ ಇಷ್ಟೆಲ್ಲ ವೈವಿಧ್ಯತೆ ಬಂದಿದೆ ಅಂತಾದರೆ ಅವ್ರ ರೀತಿ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವ್ರ ರೀತಿ ಯೋಚನೆ ಮಾಡಿದ್ದಿದ್ರೆ ಅಲ್ಲಿ ಹೇಗೆ ವೈವಿಧ್ಯತೆ ಕಂಪ್ಲೀಟ್ ಹೋಗಿಬಿಟ್ಟು ಒಂದು ಏಕತ್ರವಾಗಿ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳು ರೂಪಿಸ್ತಾ ಆಗ್ತಾ ಇತ್ತು, ಭಾರತದಲ್ಲೂ ಹಾಗೆ ಆಗ್ತಿತ್ತು. ಇಲ್ಲಿ ಆಗಿಲ್ಲ ಅಂದರೆ ನಮ್ದು ಬೇರೆ ಥರದ್ದೇ ಪ್ರಯೋಗ ನಡೆದಿದೆ. ಇಲ್ಲಿ ಗಾಂಧಿ ಒಬ್ಬ ರಾಜಕೀಯ ಸಿದ್ಧಾಂತಿ ಅಲ್ಲ, ಹಾಗಾಗಿ ಇದೊಂದು ರಾಜಕೀಯ ಸೈದ್ಧಾಂತಿಕ ರೂಪದಲ್ಲಿ ನಮ್ಮ ಮುಂದಿಡೋಕ್ಕಾಗಲಿಲ್ಲ. ಆದರೆ ಅವರು ಅವರ ಮೂಲ ತಿಳುವಳಿಕೆ ಬೇರೆ ಅಲ್ಲಿದ್ದರಿಂದ ಅವರಿಗೆ ಇಂಟ್ಯೂಟಿವ್ ಆಗಿದ್ದು ಗೊತ್ತಿತ್ತು. ಅಂದರೆ ಅವ್ರಿಗೆ ಆಂತರ್ಯಕ್ಕೆ ಒಂದು ಹೊಳೆದಿತ್ತಿದ್ದು ಹೀಗೆ ಬೇರೆ ಥರದ್ದು ಅಂತ. ಆ ಲಕ್ಷಣ ಅವ್ರದ್ದಿದ್ದರಿಂದ ಅವ್ರು ಹಾಗೆ ಅಡ್ರೆಸ್ ಮಾಡ್ತಾ ಹೋದರು ಅದನ್ನು. ಅಂದರೆ ನಮಗೆ ಯಾವುದು ಮೇಲ್ಮಟ್ಟದಲ್ಲಿ ನಮಗೆ ಇನ್ನು ಮೇಲ್ಥರದಲ್ಲಿ ನೋಡ್ತಾ ಹೋದಾಗ ಅವ್ರ ಚಿಂತನೆಯಲ್ಲಿರೋ ಅಂತರ್ವೈರುಧ್ಯ ಅಂತ ಕಾಣ್ತಾ ಇದೆಯೋ ಅದು ಅಂತರ್ವೈರುಧ್ಯ ಅನ್ನೋದಕ್ಕಿಂತ ಇಂಟರ್ನಲ್ ಕಾಂಟ್ರಡಿಕ್ಷನ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಬೇರೆ ರೀತಿಯ ಚಿಂತನಾ ಕ್ರಮದ ಒಂದು ರೂಪುರೇಷೆಯವ್ರು ನಮ್ದು ಮುಂದೆ ತೆರೆದಿಡ್ತಾ ಇದ್ರು. ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬೇರೆದೇ ಆದಂಥ ಒಂದು ಇದು ಚೌಕಟ್ಟು ಬೇಕಾಗುತ್ತೆ. ಆ ಚೌಕಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರೆ ಅದರಲ್ಲಿ ಆ ಥರ ಅಂತರ್ವೈರುಧ್ಯಗಳು ಕಾಣಲ್ಲ. ಸೊ ಈ ರೀತಿಯಲ್ಲಿ ಗಾಂಧಿ ಬರ್ತಾ ಹೋದರು. ಹಾಗಾಗಿ ಗಾಂಧಿ ಅವ್ರು ಏನು ಹೇಳ್ತಾ ಇದ್ರು, ಅವ್ರು ಏನು ಆಚರಣೆ ಮಾಡ್ತಾಯಿದ್ರು, ನೀವು ಈ ಸೀಮಿತ ಚೌಕಟ್ಟಿನೊಳಗೆ ನೋಡ್ತಾ ಹೋದರೆ ಗಾಂಧಿಯನ್ನು, ಅವರೊಬ್ಬ ರಾಷ್ಟ್ರದ ನಿರ್ಮಾಣ ಮಾಡುವಂಥ ನಾಯಕರ, ಅಥವಾ ನಾವು ಇವತ್ತಿನ ರಾಜಕೀಯದಲ್ಲಿದೆಯಲ್ಲ ಎಲ್ಲ ಜಾತಿಗಳನ್ನು ಒಟ್ಟುಗೂಡಿಸ್ಬೇಕು, ಎಲ್ಲ ಇದನ್ನು ಇದಾಗಬೇಕು, ಅಂದರೆ ಈ ಜಾತಿಯಲ್ಲಿರುವಂಥ ತಾರತಮ್ಯಗಳನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು, ಈ ಥರದ್ದೆಲ್ಲ ನಾವು ಯಾವ ರೀತಿ ಯೋಚನೆ ಮಾಡ್ತಿದ್ದೀವಲ್ಲ, ಆ ರೀತಿ ಯೋಚನೆ ಮಾಡೋದಕ್ಕೆ ಹೊರಟಾಗ ನಮಗೆ ಗಾಂಧಿ ಹೇಳ್ತಾ ಇರೋದು ಸುಮಾರು ವಿಷಯಗಳು ನಮಗೆ ಅರ್ಥ ಆಗದೇ ಇರೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮಗೆ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಎರಡು ಮೂರು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು, ನಾವು ಇದನ್ನೆಲ್ಲ ಗಾಂಧಿ ಬಗ್ಗೆ ಮಾತಾಡ್ತಾ ಇರುವಾಗ ನಾವು ತುಂಬ ಸರಿ ಗಾಂಧಿ ಭಾರತಕ್ಕೆ ಬಂದ ಮೇಲೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದವ್ರು ಏನೇನೆಲ್ಲ ಕ್ರಮ ಕೈಗೊಂಡ್ರು, ಹೇಗೆಲ್ಲ ಮಾಡಿದರು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ತುಂಬ ಜನಕ್ಕೆ ಅದಕ್ಕಿಂತ ಮೊದಲು ಗಾಂಧಿ ಅದನ್ನು ಹೋರಾಟಗಾರರಾಗಿ ರೂಪಿಸಿದ್ದ ವಿವರಗಳು ಗೊತ್ತಿಲ್ಲ ಸೌತ್ ಆಫ್ರಿಕಾದಲ್ಲಿ. ಒಂದು ಯೋಚನೆ ಮಾಡಿ ನೀವು, ಸೌತ್ ಆಫ್ರಿಕಾದಲ್ಲಿ ಗಾಂಧಿ ಮಾಡಿದ ಹೋರಾಟ
ಗಾಂಧಿಯನ್ನೊಬ್ಬ ಇಡೀ ಜಗತ್ತಿನಾಗೆ ಒಂದು ಪರಿಚಯ ಮಾಡಿಸ್ಕೊಟ್ಟಿದ್ದು ಹೋರಾಟ ಅದು. ಅಲ್ಲಿ ಗಾಂಧಿಗೆ ಅವ್ರದ್ದೇ ಒಂದು ರಾಷ್ಟ್ರ ಅಂತ ಇರಲಿಲ್ಲ, ಅವ್ರದ್ದೇ ದೇಶಕ್ಕೋಸ್ಕರ ಹೋರಾಡ್ತಾ ಇರಲಿಲ್ಲ, ಅವ್ರು ಕೇವಲ ದೇಶದ ಜನಗಳಿಗೋಸ್ಕರ ಹೋರಾಡ್ತಾ ಇರಲಿಲ್ಲ. ಮತ್ತು ಅವರಲ್ಲಿ ಅದರಲ್ಲಿ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಂತಿರುವಂಥ ಯಾವ ಆರ್ಗನೈಸೇಷನ್ನೂ ಇರಲಿಲ್ಲ. ಅವರಿಗೆಲ್ಲ ನಿಧಾನವಾಗಿ ಬೆಂಬಲ ಕೊಡ್ತಾ ಬಂದವರಲ್ಲಿ ಬಹಳ ಸುತ್ತಮುತ್ತ ನಿಂತವರಲ್ಲಿ ಬಹಳಷ್ಟು ನಾಲ್ಕೈದು ಜನ ಬಹಳ ಪ್ರಭಾವಿ ಇದರಲ್ಲಿ ಗಟ್ಟಿಯಾಗಿ ನಿಂತವರಲ್ಲಿ ಎಲ್ಲರೂ ಹೊರದೇಶದವ್ರೆ ಜ್ಯೂಸ್ಗಳು. ಯಾವ ಪ್ರಚೋದನೆ ಬಂತು ಗಾಂಧಿಗೆ ಹಾಗೆ ಮಾಡಬೇಕಾದ್ರೆ ಸೌತ್ ಆಫ್ರಿಕಾದಲ್ಲಿ? ಅಂದರೆ ನೀವು ಅದನ್ನು ಯೋಚನೆ ಮಾಡಿದ್ರೂ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು, ನಮಗೆ ಒಂದು ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಆಯಾಮ ಇಲ್ಲದೇ ಇದ್ದರೆ ಗಾಂಧಿಯ ಪರ್ಸ್ನಾಲಿಟಿ ನಮ್ಗೆ ಅರ್ಥ ಆಗಲ್ಲ ಅಂತ. ಸೌತ್ ಆಫ್ರಿಕಾದಲ್ಲಿ ಅವ್ರು ಯಾರು ದಾರಿಲಿ ಹೋಗ್ತಾ ಇದ್ದಾಗ ಒಂದು ಗುಂಡು ಹೊಡೆದು ಸಾಯಿಸಿ ಮುಚ್ಚಾಕಿದ್ರು ಯಾರು ಏನು ಕೇಳ್ತಿರಲಿಲ್ಲ, ಅವ್ರಿಗೆ ಆ ಥರದ ರಕ್ಷಣೆನೂ ಇರಲಿಲ್ಲ, ಅದೊಂದು ದೊಡ್ಡ ಸುದ್ದಿನೂ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಅಂಥ ಒಂದು ದೊಡ್ಡ ಬ್ರಿಟಿಷ್ ಎಂಪೈರ್ನಲ್ಲಿ ಎದುರು ಹಾಕ್ಕೊಂಡು ಅವರು ಅಲ್ಲಿ ಇದು ಮಾಡ್ತಾ ಹೋದಾಗ ಹೋರಾಟ ಮಾಡ್ತಾ ಹೋದಾಗ ಅವರು ಕಂಡುಕೊಂಡ ಮಾರ್ಗ, ಒಂದೊಂದು ಮಾರ್ಗದಲ್ಲಿ ಒಂದೊಂದು ಡಿಟೇಲ್ಸ್ ನೀವು ಓದ್ತಾ ಹೋದರೆ ಅವ್ರು ಯಾಕೆ ಅಲ್ಲಿ ಆಶ್ರಮವನ್ನು ಯಾಕೆ ಕಟ್ಕೊಂಡ್ರು, ಆಶ್ರಮದಲ್ಲಿ ಯಾವ್ಯಾವ ಥರದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರು, ಮತ್ತು ಅವರಲ್ಲಿ ಕಂಡುಕೊಂಡಂಥದ್ದು ನಮ್ಮ ವೈಯಕ್ತಿಕವಾದ ಶುದ್ಧತೆ ಇಲ್ಲದೇ ಇದ್ದರೆ ಸಾರ್ವಜನಿಕವಾಗಿ ಅಂತ ನಮ್ಮ ಹೋರಾಟ ಮಾಡುವಂಥದ್ದು ಇದಕ್ಕೆ ನಮ್ಮ ನೈತಿಕತೆಯನ್ನು ಕಳ್ಕೊಳ್ತೀವಿ ಅನ್ನೋವಂಥ ಒಂದು ಬಲವಾದ ನಂಬಿಕೆ ಅವರಿಗೆ. ನಾವು ಏನನ್ನು ಹೇಳ್ತೀವೋ ಹಾಗೆ ಮಾಡಿ ತೋರಿಸ್ಬೇಕು ಅನ್ನೋವಂಥ ಒಂದು ಶ್ರದ್ಧೆ ಸಾರ್ವಜನಿಕ ಬದುಕಿಗೆ ಸಂಬಂಧಪಟ್ಟಾಗೆ, ಇದನ್ನೆಲ್ಲ ರೂಢಿಸ್ಕೊಂಡು ಗಾಂಧಿಯ ವ್ಯಕ್ತಿತ್ವವನ್ನು ಸಂಪೂರ್ಣ ರೂಪಿಸ್ಕೊಂಡಿದ್ದ ಅಲ್ಲಿ ಎಲ್ಲಿ ಎಲ್ಲೂ ಅವ್ರ ಬಗ್ಗೆ ಅಟೆನ್ಷನ್ನೇ ಇಲ್ಲದೆ ಇದ್ದಾಗ, ಅವಾಗೇನು ಯಾವ ಪೇಪರ್ನವರು ಅವ್ರ ಬಗ್ಗೆ ಏನು ಬರಲಿಲ್ಲ, ಅವರಿಗೆಲ್ಲ ಅವ್ರ ಬಗ್ಗೆ ಸುದ್ದಿಯೆಲ್ಲ ಹಬ್ಬಿದ್ದು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಂಥೇಳಿ ಅಲ್ಲಿಯ ಇದು ಇಂಗ್ಲೀಷ್ ಸರ್ಕಾರ ಈ ಸೌತ್ ಆಫ್ರಿಕಾದಲ್ಲಿದ್ದ ಅಧಿಕಾರಿಗಳು ಬ್ರಿಟನ್ನಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಅಲ್ಲಿ ಯಾವ ನ್ಯೂಸ್ ಪೇಪರ್ನವರಾಗಲಿ ಯಾರೇ ಆಗಲಿ ಗಾಂಧಿಯನ್ನು ದೊಡ್ಡ ಹೀರೋ ಮಾಡಲೇ ಇಲ್ಲ. ಮತ್ತು ಅಲ್ಲಿದ್ದ ಎಲ್ಲ ಇಂಗ್ಲೀಷ್ನವ್ರಿಗೂ ಅಲ್ಲಿದ್ದವ್ರು ಯುರೋಪಿಯನ್ಸ್ಗೆ ಇದು ಸೌತ್ ಆಫ್ರಿಕಾದಲ್ಲಿ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು, ಅಸಮಾಧಾನ ಇತ್ತು. ಅವರು ಒಂದ್ಸರಿ ಇಲ್ಲಿಂದ ಬಂದು ವಾಪಸ್ ಹೋಗಿ ಹಡಗಲಿಂದ ಇಳಿದು ವಾಪಸ್ ಇದಕ್ಕೆ ಹಡಗಲಿಂದ ಇಳಿಬೇಕಾದ್ರೆ ಅವ್ರನ್ನ ಹಿಡಿದು ಕೊಲ್ಲಬೇಕು ಅಂತಲೇ ಸಾವಿರಾರು ಜನ ಸೇರಿದ್ದರು. ಆವಾಗ ಅವ್ರನ್ನ ಬಚಾವ್ ಮಾಡ್ಕೊಂಡು ಅಲ್ಲಿ ಬಂದಿದ್ದ ಯಾರೊಬ್ಬರು ಪೊಲೀಸ್ ಆಫೀಸರ್ ಅವ್ರನ್ನ ಹೆಂಡತಿ ಅವ್ರಿಗೆ ಸಹಾಯ ಮಾಡ್ತಾರೆ ಗಾಂಧಿಗೆ. ಆ ಥರದ ವ್ಯಕ್ತಿ ಅವರಿಗೆ ಏನಾಗುತ್ತೆ, ಆ ಹೋರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಅವರು ಇಂಗ್ಲೆಂಡಿಗೆ ಹೋಗಬೇಕಾಗತ್ತೆ. ಗಾಂಧಿ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ನಲ್ಲಿ ಅವರಿಗೆ ಮೊತ್ತ ಮೊದಲ ಬಾರಿಗೆ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋ ವಿಷಯ, ಅವರು ಇಂಗ್ಲೆಂಡಿಂದ ಓದ್ಕೊಂಡು ಬಂದು ಭಾರತಕ್ಕೆ ಬಂದಿದ್ರಲ್ಲ, ಭಾರತಕ್ಕೆ ಬಂದವರಲ್ಲಿ ಇಲ್ಲಿ ಇದು ವಕೀಲಿ ವೃತ್ತಿ ಪ್ರಾರಂಭ ಮಾಡಿದರೂ ಸಕ್ಸಸ್ ಆಗಲಿಲ್ಲ. ಅವರಿಗೆ ಅನ್ಸಕ್ಕೆ ಶುರುವಾಯಿತು, ನನಗೂ ವಕೀಲ ವೃತ್ತಿಗೂ ಆಗಲ್ಲ ಅಂತ. ಅದಾದ ಮೇಲೆ ಅವರಿಗೆ ಸ್ವಲ್ಪ ಒಂದು ವರ್ಷ ಏನೋ ಕಳೆದ ಮೇಲೆ ಅವರಿಗೆ ಸೌತ್ ಆಫ್ರಿಕಾದಿಂದ ಒಂದು ಆಫರ್ ಬಂತು, ಯಾವುದೋ ಒಂದು ಅಲ್ಲಿ ಕೇಸ್ ಇದೆ ನಡೆಸ್ಕೊಡ್ಬೇಕು ಅಂತ, ಅಲ್ಲಿ ಗುಜರಾತಿನ ಒಬ್ಬ ಮುಸ್ಲಿಂ ವ್ಯಾಪಾರಿಯಿಂದ. ಸೊ ಹಾಗಾಗಿ ಅವರು ಸೌತ್ ಆಫ್ರಿಕಾಕ್ಕೆ ಹೋದರು. ಸೊ ಹಾಗಾಗಿ ಇಂಡಿಯಾದಲ್ಲಿ ಏನೇನು ನಡೀತಾ ಇದೆ ಭಾರತದಲ್ಲಿ ಅವಾಗ, ಏನೇನೆಲ್ಲ ಇಲ್ಲಿ ಬದಲಾವಣೆ ಆಗ್ತಾ ಇದೆ ಬ್ರಿಟಿಷ್ ಆಳ್ವಿಕೆಯಿಂದ, ಈ ವಿವರಗಳೆಲ್ಲ ಅವ್ರಿಗೆ ಹೆಚ್ಚು ಗೊತ್ತಿರಲಿಲ್ಲ ಗಾಂಧಿಗೆ. ಅವರು ಇಂಗ್ಲೆಂಡ್ ಹೋದಾಗ ಇಂಗ್ಲೆಂಡ್ನಲ್ಲಿ ಕೆಲವು ಭಾರತೀಯ ಯುವಕರನ್ನು ಭೇಟಿ ಆಗ್ತಾರೆ, ಅದರಲ್ಲಿ ಡಿಂಗ್ರಾ, ಸಾವರ್ಕರ್ರು ಎಲ್ಲ ಅವಾಗಿನ ಹೆಂಗೆ ಇದ್ದಂಥ ಹುಡುಗರಲ್ಲಿ ಇಂಗ್ಲೆಂಡ್ನಲ್ಲಿ ಲಂಡನ್ನಲ್ಲಿ ಭೇಟಿ ಆಗ್ತಾರೆ. ಅವಾಗ ಭೇಟಿ ಆದಾಗ ಅವ್ರ ಜೊತೆ ಮಾತುಕತೆ ನಡೆಸ್ದಾಗ ಗಾಂಧಿಗೆ ಅವಾಗ ಗೊತ್ತಾಗುತ್ತೆ ಈ ಭಾರತದಲ್ಲಿ ಹೀಗೆ ನಡೀತಾ ಇದೆ ಅಂತ. ಇವರು ಭೇಟಿ ಆದಂಥವರೆಲ್ಲರೂ ಆಗಿನ ಕಾಯಲ್ಲಿ ಎರಡು ಗುಂಪಾಗಿತ್ತು ಅಂತ ಬೆಳಗ್ಗೆ ಹೇಳಿದ್ನಲ್ಲ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ. ಹಿಂಸೆಯ ಪರವಾಗಿದ್ದಂಥ ತೀವ್ರಗಾಮಿಗಳ ಗುಂಪೆ ಗಾಂಧಿಗೆ ಭೇಟಿಯಾಗಿದ್ದು. ಅಲ್ಲಿ ಭೇಟಿಯಾಗಿ ಅವರೆಲ್ಲ ಮಾತಾಡಿ ಗಾಂಧಿ ಜೊತೆ ಮಾತಾಡ್ತಾ ಇರುವಾಗ ಅವರು ಅದರಲ್ಲಿದ್ದವರು ಕೆಲವರೆಲ್ಲ ಒಂದು ಇಬ್ಬರು ಮೂರು ಜನ ಎಲ್ಲ ಬ್ರಾಹ್ಮಣರು ಮೇಲ್ಜಾತಿಯವರು, ಅವರು ಬ್ರಿಟಿಷನ್ನು ಹೋರಾಟ ಮಾಡೋದಕ್ಕೆ ನಾವು ಹಿಂಸೆಯಲ್ಲಿ ತೊಡಗಲೇಬೇಕು, ನಾವು ಇಲ್ಲದೆ ಹೋದ್ರೆ ನಮಗೆ ಅವರು ನಮ್ಮನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಇಷ್ಟ ಇಲ್ಲದೆ ಇದ್ದರೂ ನಾನ್ ವೆಜ್ ತಿನ್ನೋದಕ್ಕೆ ಪ್ರಾರಂಭ ಮಾಡಿದರು. ಇದನ್ನೆಲ್ಲ ಬೇಕಾದಂಥ ನಮಗೆ ಹಿಂಸೆ ಮಾಡೋದಕ್ಕೆ ಬೇಕಾದಂಥ ಅದಕ್ಕೆ ಬೇಕಾದಂಥ ಎಲ್ಲ ಮನಸ್ಥಿತಿಯನ್ನು ಧೋರಣೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಗಾಂಧಿಗೆ ಇದನ್ನು ನೋಡಿ ಹೌಹಾರ ಹೋಗ್ಬಿಟ್ರು ಗಾಂಧಿ. ಅಂದರೆ
ಅವರು ಯಾವ ರೀತಿ ಇದುವರೆಗೆ ಮಾಡ್ಕೊಂಡು ಬಂದಿದ್ರಲ್ಲ ಎಕ್ಸ್ಪೆರಿಮೆಂಟ್ ಸೌತ್ ಆಫ್ರಿಕಾದಲ್ಲಿ, ಅವ್ರು ಏನನ್ನೆಲ್ಲ ಕಲ್ತ್ಕೊಂಡು ಬಂದಿದ್ರಲ್ಲ, ಅದು ಕಂಪ್ಲೀಟ್ ವ್ಯತಿರಿಕ್ತವಾದಂಥ ಒಂದು ಇದು ಪ್ರಯತ್ನ ಇಲ್ಲಿ ಭಾರತದಲ್ಲಿ ನಡೀತಾ ಇದ್ದು ಗೊತ್ತಾಯಿತು. ಸೊ ಅವರಿಗೆ ಆಗಲಿಂದ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿ ಅದರ ಮಾತುಕತೆ ನಡೆದಿದ್ದೆಲ್ಲ ಇದ್ರ ಅವ್ರ ನೆನಪಲ್ಲಿರುತ್ತೆ. ಆವಾಗ ಆಮೇಲೆ ಅವರು ಅಲ್ಲಿಂದ ವಾಪಸ್ ಹಡಗಿನಲ್ಲಿ ಹೋಗ್ತಾ ಇರುವಾಗ ಅವರು ಅದನ್ನು ನೆನಪಿನಲ್ಲಿಟ್ಟು ಅವ್ರ ಮಾತುಕತೆನ ಗಮನದಲ್ಲಿಟ್ಕೊಂಡಿದ್ದು ಬರೆದ ಒಂದು ಪುಸ್ತಕದ ರೂಪದಲ್ಲಿ ಬರೀತಾ ಹೋಗ್ತಾರೆ. ಆ ಪುಸ್ತಕ ಒಂದು ರೀತಿಯಲ್ಲಿ ಒಂದು ಪ್ರಶ್ನೆ ಉತ್ತರ ರೂಪದಲ್ಲಿದೆ ಆ ಪುಸ್ತಕ. ಅಲ್ಲಿ ಯಾರೋ ಒಂದು ಇಮ್ಯಾಜಿನ್ ಆದಂಥ ಒಬ್ಬ ಓದುಗನನ್ನು ಸೃಷ್ಟಿಸ್ಕೊಳ್ತಾರೆ, ಅವನು ಏನೇನೆಲ್ಲ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಅಂದರೆ ಅವರೆಲ್ಲ ತೀವ್ರಗಾಮಿಗಳು ಹುಡುಗರೆಲ್ಲ ಏನೆಲ್ಲ ಕೇಳಿದ್ರು ಅದೇ ಥರದಕ್ಕೆ ಸುಮಾರು ಪ್ರಶ್ನೆಗಳು, ಅದು ಗಾಂಧಿ ಉತ್ತರ ಕೊಡ್ತಾ ಹೋಗೋದು. ಅದೇ ಹಿಂದ್ ಸ್ವರಾಜ್ ಅಂತ ಒಂದು ಪುಸ್ತಕ ಆಗಿತ್ತು ಗಾಂಧಿದು. ಇವತ್ತಿಗೂ ನಮ್ಮ ಸೋಷಿಯಲ್ ಸೈನ್ಸ್ನಲ್ಲಿ ಒಂದು ಪ್ರಪಂಚದಾದ್ಯಂತ ವಿಶ್ವವಿದ್ಯಾನಿಲಯಗಳಲ್ಲಿ ಅತ್ಯಂತ ಹೆಚ್ಚು ಮಟ್ಟಿಗೆ ಕೋಟ್ ಆಗ್ತಾ ಇರೋ ಬುಕ್ ಅಂತ ಹೇಳಿದರೆ, ಅಂದರೆ ಪ್ರಪಂಚದಾದ್ಯಂತ ನಾನು ಹೇಳ್ತಿರೋದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಹಿಂದ್ ಸ್ವರಾಜ್ ಬುಕ್. ಅದು ಯಾಕೆ ಅನ್ನೋದು ಬಹಳ ಇಂಪಾರ್ಟೆಂಟು ನನಗೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇವತ್ತು ಅದರ ಆಧಾರದ ಮೇಲೆ ಮುಂದೆ ಒಂದು ಆಲ್ಟರ್ನೇಟಿವ್ ಆದಂಥ ಪೊಲಿಟಿಕಲ್ ಥಿಯರಿನೇ ಬೆಳೆಯುವಂಥ ಸಾಧ್ಯತೆ ಇದೆ. ಯಾಕೆ ಗಾಂಧಿ ಹೇಳ್ತಾ ಇರೋಂಥ ವಿಷಯ ಒಂಥರ ಸುಮಾರು ನೀವು ಓದ್ತಾ 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 ಹೋದ್ರೆ ಬಾಲಿಶವಾಗಿ ಕಾಣ್ತಾ ಹೋಗುತ್ತೆ, ಬಟ್ ಅದನ್ನು ಆಳಕ್ಕೆ ಇಳಿತಾ ಹೋದಂಗೆ ಅದ್ರ ಬಗ್ಗೆ ತುಂಬ ವಿಷಯಗಳು ಚರ್ಚೆಗಳೆಲ್ಲ ಬರ್ತಾ ಇದ್ದಾವೆ, ತುಂಬ ವಿಶ್ಲೇಷಣೆಗಳು ಬರ್ತಾ ಇದ್ದಾವೆ, ತುಂಬ ಪುಸ್ತಕಗಳು ಹಿಂದ್ ಸ್ವರಾಜ್ ಬಗ್ಗೆ ಬಂದಿರೋ ಪುಸ್ತಕಗಳ ಸಂಖ್ಯೆನೇ 100 ಆದಿದ್ದಾವೆ, ತುಂಬ ಜನ ಬರೆದಿರೋದು ಅದ್ರ ಬಗ್ಗೆ. ಅದನ್ನು ಆಳಕ್ಕೆ ಇಳಿತಾ ಹೋದಂಗೆ ನಿಮಗೆ ನಮ್ಮ ಇಡೀ ಚಿಂತನಾ ಕ್ರಮದಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ನಮ್ಮ ಅದು ಗಾಂಧಿಗೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಯಾಕಂದರೆ ಗಾಂಧಿ ಇಂಗ್ಲೆಂಡಿಗೆ ಬಂದಾಗಲೇ ಆವಾಗ ಇವರು ಯಾವುದು ಟಾಲ್ಸ್ಟಾಯ್ ಬರೆದಿದ್ದೊಂದು ಲೇಖನ ಸಿಗುತ್ತೆ ಅವರಿಗೆ, ಏನು ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯೂ ಒಂದು ಲೇಖನ, ಅದು ಕ್ರಿಶ್ಚಿಯಾನಿಟಿ ಸಂಬಂಧಪಟ್ಟಿರುವಂಥದ್ದು. ಅಂದರೆ ದೇವರ ಸಾಮ್ರಾಜ್ಯ ನಿನ್ನ ಒಳಗೆ ಇದೆ. ಅದು ನಮ್ಮ ಭಾಳ ಗಾಂಧಿ ತುಂಬ ಅಪೀಲ್ ಆಗುತ್ತೆ, ಯಾಕೆಂದರೆ ನಮ್ಮ ಇಂಡಿಯನ್ ಆಧ್ಯಾತ್ಮಿಕ ಪರಂಪರೆಗೆ ಭಾಳ ಹತ್ತಿರವಾಗಿದ್ದದು. ಸೊ ಇದನ್ನೆಲ್ಲ ಇಟ್ಟುಕೊಂಡು ಗಾಂಧಿ ಆ ಸ್ವರಾಜ್ ಅನ್ನೋ ಕಲ್ಪನೆಯನ್ನು ಹೊಸದಾಗಿ ಹುಟ್ಟು ಹಾಕೊಳ್ತಾ ಹೋಗ್ತಾರೆ. ಅಂದರೆ ಈ ಸ್ವರಾಜ್ ಅನ್ನೋದು ಎರಡು ರೀತಿಯಲ್ಲಿ ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ಬಳಕೆ ಆಗುತ್ತೆ. ಬಾಲಗಂಗಾಧರ ತಿಲಕ್ ಸ್ವರಾಜ್ ಮೈ ಬರ್ತ್ ರೈಟ್ ಅಂತ ಹೇಳ್ತಾರೆ, ನನ್ನ ಜನ್ಮಸಿದ್ಧ ಹಕ್ಕು ಸ್ವರಾಜ್ಯ ಅಂತ. ಆದರೆ ಬಾಲಗಂಗಾಧರ ತಿಲಕ್ ಹೇಳಿದ ಸ್ವರಾಜ್ಯದ ಕಲ್ಪನೆ ಅದು ಅನ್ನು ವಿಷದಪಡಿಸಿದ್ದಲ್ಲಿ ಹೆಚ್ಚು ವಿಷದಪಡಿಸೋಕೆ ಹೋಗಲ್ಲ ಅವರು. ಏನೇ ಸ್ವರಾಜ್ಯ ಅಂದರೆ ಏನು ನನ್ನ ಅರ್ಥದಲ್ಲಿ ಅಂತ ಅವ್ರು ಏನು ಬಾಲಗಂಗಾಧರ ತುಂಬ ತಿಲಕ್ ತುಂಬ ಇದನ್ನು ಮಾಡೋಕ್ಕೆ ಹೇಳಿ ಏನು ತುಂಬ ವಿಷದಪಡಿಸೋದಕ್ಕೆ ಹೋಗಿಲ್ಲ ಅವರು. ಆದರೆ ಗಾಂಧಿಯಲ್ಲಿ ನಿಮಗೆ ಹಿಂದ್ ಸ್ವರಾಜ್ ಬುಕ್ ಓದಿದರೆ ಸ್ವರಾಜ್ ಅಂದರೆ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಗಾಂಧಿ ಇಡೀ ಆರ್ಗ್ಯುಮೆಂಟ್ ಇರೋದೆ ಸಂಪೂರ್ಣವಾಗಿ ನೀವು ನಿಮ್ಮನ್ನು ವೈಯಕ್ತಿಕವಾಗಿ ನಿಮ್ಮನ್ನು ನೀವು ಆಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ, ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನು ನೀವು ಆಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಿದ್ದರೆ ನೀವು ಹೊರಗಡೆ ಜಗತ್ತನ್ನಾಗಲಿ ಒಂದು ರಾಜಕೀಯ ಇದು ವ್ಯವಸ್ಥೆಯನ್ನಾಗಲಿ ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದು ಯಾವತ್ತೂ ಒಳ್ಳೆಯ ವ್ಯವಸ್ಥೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅದು ಅಂತ. ಅಂದರೆ ಇದಕ್ಕೆ ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ಒಂದು ಎರಡು ಉದಾಹರಣೆ ಹಿಂದ್ ಸ್ವರಾಜ್ನಲ್ಲಿ ಬಂದಿದ್ದನ್ನು ಹೇಳ್ತೀನಿ ನಾನು. ಒಂದು ಉದಾಹರಣೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರಲ್ಲಿ ಈ ಚಿಂತನೆಯ ಕ್ರಮವೇ ವಿಕೃತಿಗೊಂಡಿದ್ದು ಆಧುನಿಕತೆಯಿಂದ ಅಂತ ಗಾಂಧಿ ಆರ್ಗ್ಯುಮೆಂಟ್ ಇದ್ದಿದ್ದು. ನಮ್ಮ ಈ ಭಾರತೀಯ ಪಾರಂಪರಿಕ ಚಿಂತನೆ ಇದೆಯಲ್ಲ ಅದಕ್ಕಿಂತ ವಿಕೃತಗೊಂಡಂಥ ರೀತಿ ಬೇರೆ ದಾರಿ ಹಿಡಿದಿದ್ದೆ ಆಧುನಿಕತೆಯಿಂದ ಅಂತ. ಮತ್ತು ಗಾಂಧಿ ಆರ್ಗ್ಯುಮೆಂಟ್ ಪ್ರಕಾರ ಮೂಲದಲ್ಲಿ ಈವನ್ ಬ್ರಿಟಿಷರಲ್ಲೂ ಇದೇ ಥರ, ಅಂದರೆ ಅವ್ರು ಹೇಳೋ ಆರ್ಗ್ಯುಮೆಂಟ್ನಲ್ಲಿ ಎಲ್ಲ ರಿಲಿಜಿಯನ್ಗಳ ಮೂಲದಲ್ಲೂ ಈ ಥರ ಒಳ್ಳೆ ಚಿಂತನೆಗಳೇ ಇರ್ತವೆ, ಆದರೆ ಅದು ಕ್ರಮೇಣ ವಿಕೃತಗೊಳ್ತಾ ಹೋಗುತ್ತೆ. ಸೊ ಈ ಆಧುನಿಕತೆ ಇದು ಬಂದ ಮೇಲೆ ಹೇಗೆ ವಿಕೃತಗೊಳ್ತಾ ಹೋಯಿತು ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಹೇಳ್ತಾರೆ. ಒಂದು ಉದಾಹರಣೆ ಅಲ್ಲೇ ಅವನು ಓದುಗ ಒಂದು ಅದು ಹೇಳಿದ್ದಲ್ಲ, ಒಬ್ಬ ಇಮ್ಯಾಜಿನ್ಡ್ ಆದಂಥ ಓದುಗನ ಸೃಷ್ಟಿ ಮಾಡ್ಕೊಳ್ತಾರೆ ಅಂತ. ಅವನೊಂದು ಪ್ರಶ್ನೆ ಕೇಳ್ತಾನೆ ಗಾಂಧಿಗೆ, ಅಲ್ಲ ನೀವೆಲ್ಲವೂ ಬ್ರಿಟಿಷರದ್ದು ಎಲ್ಲದ್ದು ಆಧುನಿಕತೆ ಎಲ್ಲವೂ ಕೆಟ್ಟದ್ದು ಅಂತ ಹೇಳ್ತೀರಿ, ಕೆಲವಾದರೂ ಒಳ್ಳೇದಿದೆಯಲ್ಲ ಗಾಂಧಿ, ಯಾವುದು ಒಳ್ಳೇದಿರೋದು? ಅದಕ್ಕೆ ಅವನು ಹೇಳ್ತಾನೆ, ನೋಡಿ ಮಾಡರ್ನ್ ಮೆಡಿಷನ್ನು ಅಲೋಪತಿಕ್ ಮೆಡಿಷನ್ ಇದೆಯಲ್ಲ, ಈಗ ಕಾಲರಾ ಮಲೇರಿಯಾ ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಲಿಲ್ವ ಅದು, ಎಷ್ಟೋ ಲಕ್ಷಾಂತರ ಜನಕ್ಕೆ ಜೀವ ಕೊಡಲಿಲ್ವ ಅದು, ಅದು ಒಳ್ಳೆಯದಲ್ವ ಅಂತ ಹೇಳ್ತಾರೆ.
ಅದಕ್ಕೆ ಗಾಂಧಿ ಹೇಳ್ತಾರೆ, ಹೌದು ಅದು ಒಳ್ಳೆಯದು, ಅದು ಸುಮಾರು ಜನ ಜೀವ ಉಳಿಸಿದೆ, ಆದರೆ ಅದು ಏನು ಒಳ್ಳೇದು ಮಾಡಿದೆ, ಅದಕ್ಕಿಂತ ಹೆಚ್ಚು ಕೆಟ್ಟದ್ದನ್ನು ಮಾಡಿದೆ ಅಂತಾರೆ. ಏನು ಕೆಟ್ಟದ್ದು ಅಂತ ಹೇಳಿದಾಗ ಗಾಂಧಿ ಹೇಳೋ ಉತ್ತರ ನೋಡಿ, ಅವ್ರು ಹೇಳ್ತಾರೆ, ನೋಡು ನೀ ಅಲೋಪತಿಕ್ ಮೆಡಿಸಿನ್, ನಮ್ಮಲ್ಲಿ ಅಲೋಪತಿಕ್ ಮೆಡಿಸಿನ್ ಇಲ್ಲದೆ ಇದ್ದಾಗ ನಮ್ಮ ಹಳ್ಳಿಗಳಲ್ಲಿ ನೀನು ತಿನ್ನೋದಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚು ತಿಂದಿದ್ರೆ ಅಜೀರ್ಣ ಆಗ್ತಿತ್ತು. ಅಜೀರ್ಣ ಆದ್ರೆ ನೀನೇನು ಮಾಡ್ತಿದ್ದೆ, ಯಾವುದು ಹಳ್ಳಿನಲ್ಲಿದ್ದ ಪಂಡಿತರ ಹತ್ರ ಹೋಗಿ ಔಷಧಿಗೆ ಹೋಗ್ತಿದ್ದೆ ನೀನು, ಅವರು ಔಷಧಿ ಎಲ್ಲ ಕೊಟ್ಟು ಬರೀ ಔಷಧಿ ಮಾತ್ರ ಏನೇನೋ ಕಷಾಯ ಏನಾದ್ರು ಮಾಡಿಕೊಡೋರು, ಅದ್ರ ಜೊತೆಗೆ ನಿನಗೆ ಪಥ್ಯ ಹೇಳ್ತಿದ್ರು ನೀನು ಮಧ್ಯ ಊಟ ಬಿಡಬೇಕು ಅಂತ, ಫಾಲೋ ಮಾಡಬೇಕು. ಅಂದರೆ ಅಲ್ಲಿ ನೀನು ನಿನಗೆ ಅಗತ್ಯಕ್ಕಿಂತ ಹೆಚ್ಚು ತಿಂದಿದೀಯ ಅಂದ್ರೆ ಅರ್ಥ ಬೇರೆಯವ್ರು ಯಾರಿಗೋ ಬೇಕಾಗಾರು ನೀನು ತಿಂದಿದೀಯ, ನೀನು ಮಾಡೋದು ಪಾಪ, ಅದು ಪಾಪಕ್ಕೆ ಪ್ರಾಯಶ್ಚಿತ, ನಿನ್ನ ಆಹಾರವನ್ನು ಒಂದು ದಿವಸ ಬಿಡಬೇಕು. ಅದೇ ನೀನು ಅಲೋಪತಿಕ್ ಮೆಡಿಸಿನ್ನಲ್ಲಿ ಏನಾಗುತ್ತೆ, ಇಲ್ಲಿ ನಿನ್ನ ಅಜೀರ್ಣ ಆಗುತ್ತೆ, ಅಲ್ಲಿ ಹೋಗ್ತೀಯ ಅವ್ರ ಮಾತ್ರನೇ ಅದು ಕೊಡ್ತಾರೆ, ನೀನು ಅಜೀರ್ಣ ವಾಸಿ ಆಗುತ್ತೆ, ನೀನು ಮತ್ತೆ ಹೆಚ್ಚು ತಿನ್ನೋದು ಕಂಟಿನ್ಯೂ ಮಾಡ್ತೀಯ, ಅಂದರೆ ನಿನ್ನ ಪಾಪ ಮಾಡೋದನ್ನು ಮುಂದುವರಿಕೆ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು ಅಂತ ನಿನ್ನ ಮನಸ್ಸಿಗೆ ಅನಿಸೋದೇ ಇಲ್ಲ. ಅದು ಇದು ನಮಗೆ ಅಷ್ಟು ಇದಾಗಿ ಕಾಣಲ್ಲ, ಇದನ್ನು ಬಹಳ ಇದು ಇದಾಗಿ ಯೋಚನೆ ಮಾಡಿದರೆ ನಿಮಗೆ ಒಂದು ಆಧುನಿಕ ಚಿಂತನೆಯ ಕ್ರಮ ಹೇಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ಒಂದು ಪರ್ಯಾಯವಾಗಿ ಯಾವ ರೀತಿ ಯೋಚನೆ, ಇದೇ ಮಾತನ್ನು ಅವರು ರೈಲ್ವೆಗೂ ಹೇಳ್ತಾರೆ ಗಾಂಧಿ, ರೈಲ್ವೆಯಿಂದ ಉಪಯೋಗ ಆಗಿಲ್ವಾ, ಎಷ್ಟು ಜನಕ್ಕೆ ಇದೆಲ್ಲ ಉಪಯೋಗ ಆಗ್ತಾ ಇದೆ, ಎಷ್ಟು ವ್ಯಾಪಾರ ವಹಿವಾಟುಗಳಿಗೆಲ್ಲ ಆಗ್ತಾ ಇದೆ ಅಂತೇಳಿ ಗಾಂಧಿ ಭಾಳ ಸರಳವಾಗಿ ಹೇಳ್ತಾರೆ. ಅವರು ನಮಗೆಲ್ಲ ಅಷ್ಟೆಲ್ಲ ತಿರುಗ ಅಗತ್ಯವೇ ಇಲ್ಲ ಬದುಕಿಗೆ ಅಂತಾರೆ, ನಮಗೆಲ್ಲ ಎಲ್ಲೆಲ್ಲಿ ಯಾವ್ಯಾವ್ದು ಊರಿಗೆಲ್ಲ ಹೋಗ್ಬರೋಕ್ಕೆ ಸಾಧ್ಯ ಇದೆ ಅಂತ ಗಾಂಧಿ, ನಮ್ಮ ಬದುಕಿಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಅಷ್ಟೆಲ್ಲ ತಿರುಗೋ ಅಗತ್ಯನೇ ಇಲ್ಲ ನಮಗೆ, ಅನಗತ್ಯ ತಿರುಗಕ್ಕ ಮಾಡಿದ್ದು ಒಂದು ಅವಕಾಶ ಮಾಡಿ ಸೃಷ್ಟಿ ಮಾಡಿಕೊಡೋದು ನಮ್ಮ ನೆಮ್ಮದಿನ ಹೆಚ್ಚು ಮಾಡಲ್ಲ ಅಂತ. ಅದೇ ಮಾತು ಅವರು ವಕೀಲ ವೃತ್ತಿ ಸಂಬಂಧಪಟ್ಟಂಗೂ ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ, ವಕೀಲರು ಜಾಸ್ತಿ ಆಗ್ತಾ ಹೋದಂಗೂ ನಮಗೆ ಸಮಸ್ಯೆಗಳು ನಮ್ಮ ನಡುವೆ ಜಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಆದರೆ ನನಗೆ ಗೊತ್ತಿದೆ, ನಾನು ಒಬ್ಬ ವಕೀಲನಾಗಿ ಅದರ ಆಪೋಸಿಟ್ ಆಗುತ್ತೆ, ವಕೀಲರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಷ್ಟು ಜನಗಳ ನಡುವೆ ವ್ಯಾಜ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಇದೆಲ್ಲವೂ ನಮಗೆ ಒಂದು ವ್ಯವಸ್ಥೆಯ ಬೇರೆ ಬೇರೆ ಪ್ರಕಟಿತ ರೂಪಗಳಲ್ಲಿರೋದು ಇದನ್ನು ತೋರಿಸ್ತಾ ಇರುತ್ತೆ ಮೇಲ್ಥರದಲ್ಲಿ. ಆದರೆ ಒಂದು ಆಳವಾಗಿ ಯೋಚನೆ ಮಾಡಿ, ಗಾಂಧಿ ಯೋಚನೆ ಮಾಡ್ತಾ ಇರುವಂಥ ಕ್ರಮವೇ ಈ ಆಧುನಿಕ ಜಗತ್ತು ಸೃಷ್ಟಿಸಿದ ಒಂದು ವ್ಯವಸ್ಥೆಯನ್ನು ಮೂಲಭೂತವಾಗಿ ಅಂತ ಪ್ರಶ್ನೆ ಮಾಡುವಂಥ ಕ್ರಮ. ಹಾಗಾಗಿ ಅವರು ಬಳಸ್ತಾ ಇರೋ ಪದಗಳು ಬೇರೆ ಅರ್ಥ ಪಡ್ಕೊಳ್ತವೆ ಇವತ್ತು. ಅವರು ಉದಾಹರಣೆಗೆ ರಿಲಿಜಿಯನ್ ಅಂತ ಬಳಸುವಾಗ ಅವ್ರು ಯಾವ ಅರ್ಥದಲ್ಲಿ ರಿಲಿಜಿಯನ್ ಅಂತ ಹೇಳ್ತಾ ಇದ್ರಲ್ಲ, ಧರ್ಮ ಅನ್ನೋವಂಥದ್ದು, ನೀವಿವತ್ತು ಆಧುನಿಕ ಪರಿಭಾಷೆಯಲ್ಲಿ ರಿಲಿಜಿಯನ್ ಅಂತ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಬೇರೆದೇ ಅರ್ಥ ಬಂದ್ಬಿಡುತ್ತೆ. ಗಾಂಧಿ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಅದನ್ನು. ಹೀಗೆ ನಾವು ಗಾಂಧಿಯನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಭಾರತಕ್ಕೆ ವಾಪಸ್ ಇಂಡಿಯಾ ಬರ್ತಾರಲ್ಲ, ಅವರು ಬಂದಾಗ ಅವರು ಪ್ರಾರಂಭದ ಹಂತದಲ್ಲಿ ಗಾಂಧಿ ಬಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಾಗ ಅವರು ನಿಮಗೆ ಅದನ್ನು ಈ ಗಾಂಧಿ ಫಿಲ್ಮ್ನಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ, ಒಂದು ಎರಡು ಮೂರು ಸೀನ್ ಅದರಲ್ಲಿ ನಿಮಗೆ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಅವ್ರ ಭಾಷಣಕ್ಕೆ ಬಂದಾಗ ಕೆಲವೇ ಕೆಲವರು ಜನ, ಆಮೇಲೆ ಇವ್ರಿಗೆ ಅವ್ರ ಅಂಥ ದೊಡ್ಡ ಭಾಳ ಆಕರ್ಷಕ ಭಾಷಣಕಾರರು ಅಲ್ಲ ಅವರು, ಅವರೇನು ಏನು ಭಾಷೆ ಗೀಷೆ ಎಲ್ಲ ಭಾಳ ಜನಗಳನ್ನ ಹಿಡಿದಿಡೋವಂಥ ಭಾಷಣಕಾರ ಅಲ್ಲ ಅವರು. ಅವರೆಲ್ಲ ನಿಧಾನಕ್ಕೆ ಮಾತಾಡ್ತಾ ಈ ಕೊನೆಗೆ ಸುಮಾರು ಜನ ಎದ್ದೋಗೋಕ್ಕೆ ಶುರು ಮಾಡ್ತಾರೆ ಕೂತಿದ್ದವರೆಲ್ಲ. ಆಮೇಲೆ ಇನ್ನೊಂದು ಸೀನ್ ಬರುತ್ತೆ, ಅವಾಗ ಅಲ್ಲಿ ಮಾತಾಡ್ತಾ ನಿಧಾನಕ್ಕೆ ಶುರು ಮಾಡ್ತಾ ಇದ್ದಾಗ ಜನ ಸೇರ್ತಾ 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 ಹೋಗ್ತಾರೆ. ಅಂದರೆ ಅದನ್ನು ಭಾಳ ಇದಾಗಿ ಡ್ರಾಮ್ಯಾಟಿಕ್ಕಾಗಿ ತೋರಿಸಿದ್ದಾರೆ. ಕ್ರಮೇಣ ಗಾಂಧಿಗೆ ಹೇಗೆ ಜನ ಅಟ್ರ್ಯಾಕ್ಟ್ ಆಗ್ತಾ ಹೋದರು ಇಂಡಿಯಾದಲ್ಲಿ, ಮೊದಲು ಅವ್ರು ಹೇಳ್ತಾ ಇದ್ದಿದ್ದು ಯಾರಿಗೂ ಅರ್ಥವೇ ಆಗ್ತಿರಲಿಲ್ಲ, ಅವ್ರಿಗೆ ಅವ್ರಿಗೂ ಸಮಸ್ಯೆ ಅರ್ಥ ಆಗಿಲ್ಲ. ಆವಾಗಲೇ ಅವರು ಅವರ ರಾಜಕೀಯ ಗುರು ಗೋಖಲೆ ಅಂತ ಹೇಳ್ತಾರಲ್ಲ, ಅವರು ಗೋಪಾಲಕೃಷ್ಣ ಗೋಖಲೆ ಗಾಂಧಿಗೆ ಅಡ್ವೈಸ್ ಮಾಡೋದು, ನೀನು ಸುಮ್ಮನೆ ಭಾರತವನ್ನು ಒಂದು ಸರಿ ಸುತ್ತಾಕೊಂಡು ಬಾ, ನೀನು ಎಲ್ಲವನ್ನು ಪರಿಚಯ ಮಾಡ್ಕೊಂಡು ಬಾ ಅಂತ. ಸೊ ಗಾಂಧಿ ಇಡೀ ಭಾರತವನ್ನು ಸುತ್ತಾಕೊಳ್ಳೋಕೆ ಹೋಗ್ತಾರೆ ಮಾಡ್ಕೊಂಡು. ಅದೇ ಸಮಯದಲ್ಲಿ ಅವ್ರು ಗಾಂಧಿ ತನ್ನ ಡ್ರೆಸ್ನೆಲ್ಲ ಬಿಟ್ಟು ಕೇವಲ ಆರ್ಡಿನರಿ ಮನುಷ್ಯನ ರೀತಿಯಲ್ಲಿ ಪ್ರಯಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು, ರೈಲ್ವೆ ಮೂರನೇ ದರ್ಜೆಯಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ ಅಂತ. ಹಾಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಹೋದಂಗೆ ಅವರಿಗೆ ಆಗ ಜನಗಳ ಪಲ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಅಲ್ಲಿ
ಪ್ರಭುತ್ವದ ಬಗ್ಗೆ, ಜನಗಳ ಬಗ್ಗೆ, ಇದ್ರ ಬಗ್ಗೆ ಹೇಗೆ ಯೋಚನೆ ಮಾಡ್ತಾಯಿದ್ದಾರೆ ಅನ್ನೋದು ಕ್ಲೀನಾಗಿ ಇದು ಭಾಳ ಸ್ಪಷ್ಟವಾಗಿ ಗಾಂಧಿಗೆ ಗೊತ್ತಾಗುತ್ತೆ. ನಾನು ಬೆಳಗ್ಗೆ ಒಂದು ಹೇಳ್ತಾ ಇದ್ದಲ್ಲ, ಜನ ಪ್ರಭುತ್ವದ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾರೆ ಅನ್ನೋದು ಗಾಂಧಿಗೆ ಸ್ವಂತ ಅನುಭವಕ್ಕೆ ಬಂದಿತ್ತು ಅಂತ. ಕೇರಳದಲ್ಲಿ ಅವ್ರಿಗೊಂದು ಇನ್ಸಿಡೆಂಟ್ ಆಗುತ್ತೆ. ಕೇರಳದಲ್ಲಿ ಹೋಗಿ ಇಳಿದು ಯಾರೋ ಒಬ್ಬ ಏನೋ ಕೆಲಸ ಮಾಡ್ತಾ ಇರ್ತಾನೆ, ಅವನ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ತಾರೆ ಗಾಂಧಿ, ಏನೋ ಕೆಲಸ ಮಾಡ್ತಾರೆ ಅವನ ಹತ್ರ ಹೋಗಿ, ಯಾರೀಗ ನಿನ್ನ ಆಳ್ತಾ ಇರೋರು ಯಾರು ಅಂತ ಗೊತ್ತಿದೆಯಾ, ಇಲ್ಲಿ ಇದನ್ನೆಲ್ಲ ಆಳ್ತಾ ಇರೋರು ಯಾರು, ಯಾರೋ ಗೊತ್ತಿಲ್ಲ ನನಗೆ ಅಂತಾನೆ. ಆಮೇಲೆ ಗಾಂಧಿ, ಅದು ಯಾರು ಗೊತ್ತಿಲ್ಲ ನಿಮ್ಗೆ, ಹೇಗೆ ಗೊತ್ತಿಲ್ಲದಲ್ಲ ಇದೆಲ್ಲ ಮಾಡ್ತಿದ್ವಿ, ಇವರೆಲ್ಲ ಇನ್ಸಿಸ್ಟ್ ಮಾಡಿ ಕೇಳಿದಾಗ, ಯಾರಾದ್ರೆ ಏನು ನನಗೆ ಅವನು ಹೇಳ್ತಾರೆ, ನನಗೆ ಯಾರಾದ್ರೇನು, ಯಾರೋ ಬರ್ತಾರೆ ಆಳ್ಕೊಳ್ತಾರೆ ಹೋಗ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ. ಅಂದರೆ ಈ ಧೋರಣೆ ಇದೆಯಲ್ಲ ಭಾರತದಲ್ಲಿ, ಜನಗಳು ಆಳುವವರ ಬಗ್ಗೆ ಇರುವಂಥ ಧೋರಣೆ ಗಾಂಧಿಗೆ ಗೊತ್ತಾಗುತ್ತೆ. ಇವ್ರನ್ನ ಮೊಬಿಲೈಸ್ ಮಾಡಬೇಕಾದ್ರೆ, ಅಥವಾ ಇವ್ರನ್ನೆಲ್ಲ ಹೇರ್ ಮಾಡಬೇಕಾದ್ರೆ ಬೇರೆ ಯಾವುದೇ ರೀತಿಯಲ್ಲಿ, ಈ ರೀತಿ ನೀವು ನಮ್ಮ ಬ್ರಿಟಿಷ್ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಅವ್ರ ವಿರುದ್ಧ ನಾವು ಹೋರಾಡಬೇಕು ಹೀಗೆಲ್ಲ ಮಾಡ್ತಾ ಹೋದ್ರೆ ಆಗಲ್ಲ. ಸೊ ಅವರು ಬೇರೆದೇ ರೀತಿಯಲ್ಲಿ ಇದು ಮಾಡ್ತಾ ಹೋಗ್ತಾರೆ. ಅಂದರೆ ಎರಡು ಅವ್ರು ಮಾಡ್ತಾ ಇರೋ ಕ್ರಮ, ಗಾಂಧಿ ಉಪಯೋಗಿಸ್ತಾ ಇದ್ದಂಥ ಕ್ರಮದಲ್ಲಿ ಒಂದು, ಈ ಜನಗಳ ಬದುಕಿನಲ್ಲಿರುವಂಥ ಲೋಪದೋಷಗಳನ್ನೇ ತೋರಿಸ್ಕೊಳ್ತಾ ಹೋಗೋದು, ಅದೇ ಸಮಯದಲ್ಲಿ ಅವರನ್ನು ಒಟ್ಟುಗೂಡ್ಸೋಕ್ಕೆ ಸಾಧ್ಯ ಆದಾಗಿ ಅದು ಇನ್ನೊಂದು ದೊಡ್ಡ ಸಮಷ್ಟಿಯಾಗಿ ಬದುಕೋಕ್ಕೆ ಬೇಕಾದಂಥ ಏನು ಅಡ್ಡಿ ಆತಂಕಗಳಿದ್ದಾವೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಹೋಗೋದು. ಸೊ ಇಲ್ಲಿ ಗಾಂಧಿ ಆ ಹೋರಾಟ ಮಾಡ್ತಾ ಇರೋ ಮೂಲಭೂತವಾಗಿ, ನಾವು ಅವ್ರು ಕೇವಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಅಂದಾಗ, ಅವರೆಲ್ಲ ಜನಗಳನ್ನು ಎಲ್ಲ ಒಟ್ಟುಗೂಡಿಸ್ತಾ ಇರೋದು, ಅವ್ರ ಹೋರಾಟಕ್ಕೆ ರೆಡಿ ಮಾಡ್ತಾ ಇರೋದನ್ನೆಲ್ಲ ನಾವು ಭಾರತೀಯರನ್ನ ಸೇರಿಸ್ಕೊಂಡು ಬ್ರಿಟಿಷ್ ವಿರುದ್ಧ ಮಾಡೋಕ್ಕೆ ಹೊರಟರು ಅಂತ ಅರ್ಥ ಮಾಡಿಕೊಂಡ್ರು ನಾವು ಅರ್ಥ ಮಾಡ್ಕೊಳ್ಳಲ್ಲ, ಗಾಂಧಿನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ಹೊರಟ್ರು ಗಾಂಧಿ ಏನು ಮಾಡ್ತಾ ಇದ್ದಾರೆ, ಅವರು ಬ್ರಿಟಿಷರು ಎರಡು ಸೆಕೆಂಡ್ರಿ ಅವರಿಗೆ ಬ್ರಿಟಿಷ್ ಆಳ್ವಿಕೆ. ಗಾಂಧಿ ಮೂಲಭೂತ ಯೋಚನೆ ಮಾಡ್ತಾ ಇದ್ದಾರೆ, ನಮಗೆ ಬ್ರಿಟಿಷ್ ಆಳ್ವಿಕೆ ಯಾಕೆ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬ್ರಿಟಿಷ್ ಆಳ್ವಿಕೆ ಒಪ್ಪಿಗೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಭಾರತೀಯರಲ್ಲ, ಯಾರು ಬೇರೆ ದೇಶದವ್ರು ಬಂದು ನಮ್ಮನ್ನು ಆಳ ಸರಿ ಇಲ್ಲ ಇಷ್ಟೇ. ಗಾಂಧಿಗೆ ಅದಲ್ಲ, ಗಾಂಧಿಗೆ ಅವರು ಆಳ್ವಿಕೆ ನಾವು ಯಾಕೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಅವರ ಆಳ್ವಿಕೆಯಿಂದ ಜನಗಳಿಗೆ ಒಳ್ಳೇದಾಗ್ತಾ ಇಲ್ಲ, ಒಂದು ಸಮಷ್ಟಿ ಬದುಕಿಗೆ ಒಳ್ಳೇದಾಗ್ತಾ ಇಲ್ಲ, ಹಾಗಾಗಿ ಬ್ರಿಟಿಷರು ಬೇಡ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಇದನ್ನು ಹಿಂದ್ಸ್ವರಾಜ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಅವರು ಹಿಂದ್ಸ್ವರಾಜ್ಯದಲ್ಲಿ ಇದೆಲ್ಲ ಮಾಡೋ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬರನ್ನು ಟೀಕೆ ಮಾಡ್ತಾರೆ ಗಾಂಧಿ. ಅವ್ರ ಎರಡು ಮಾರ್ಗನೂ ಅವ್ರಿಗೆ ಗಾಂಧಿಗೆ ಇಷ್ಟ ಇರಲಿಲ್ಲ. ತೀವ್ರಗಾಮಿಗಳು ಅವ್ರು ಹಿಂಸೆಯಿಂದ ಇದೆಲ್ಲ ಮಾಡಿಕೊಂಡು ಹೇಗಾದರೂ ಮಾಡಿ ಬ್ರಿಟಿಷನ್ನ ಓಡಿಸ್ಬೇಕು ಅಂತ, ಮಂದಗಾಮಿಗಳಿಗೆ ಅವರು ಸುಧಾರಣೆ ಮೂಲಕ, ಆದರೆ ಅವರಿಗೆ ಬ್ರಿಟಿಷರು ಹುಟ್ಟಾಕಿದಂಥ ಪ್ರಭುತ್ವ, ರಾಜಪ್ರಭುತ್ವ ಇದೆ ಅಥವಾ ರಾಜಕೀಯ ಪ್ರಭುತ್ವ ಇದೆಯಲ್ಲ, ಅದ್ರ ಬಗ್ಗೆ ಏನು ಕಂಪ್ಲೇಂಟೇ ಇರಲಿಲ್ಲ ಮಂದಗಾಮಿಗಳಿಗೆ. ಅದು ಓಕೆ, ಅದು ಆದರ್ಶ, ಬರೀ ಓಕೆ ಅಲ್ಲ, ನಾವು ಅದೇ ಥರದ ರಾಜ್ಯ ನಾವು ಕಟ್ಟಬೇಕು ನಾವು ಅಂತ. ಸೊ ಅದನ್ನು ನಮಗೆ ಬಿಟ್ಕೊಡಿ ಅಂತ, ನೀವು ಕಟ್ಟಿದೀರಲ್ಲ ಒಳ್ಳೆಯದೇ ಕೆಲಸ ಮಾಡ್ತಾ ಇದ್ದೀರಿ, ನೀವು ಕಟ್ತಾ ಇರೋವಂಥ ವ್ಯವಸ್ಥೆನ ನಾವು ಆಳ್ವಿಕೆ ಮಾಡ್ತೀವಿ, ನಮಗೆ ಬಿಟ್ಕೊಡಿ, ಇದು ಮಂದಗಾಮಿಗಳದ್ದು ಅಪ್ರೋಚ್. ಗಾಂಧಿ ಇವೆರಡೂ ಅತ್ಯಂತ ಅಪಾಯಕಾರಿ ಅಂತ ಆಗಿತ್ತು, ಯಾಕೆಂದರೆ ಗಾಂಧಿ ಪ್ರಕಾರ ಇವೆರಡೂ ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳಿಂದ ಬಂದಿದ್ದಲ್ಲ ಇದು. ಸೊ ಅವರೇನು ಮಾಡ್ತಾಯಿದ್ರು, ಈ ಜನಗಳನ್ನ ಒಟ್ಟು ಮಾಡ್ತಾ ಇರುವಂಥದ್ದು ನಮ್ಮ ಸಮಷ್ಟಿ ಬದುಕಿಗೆ ಅವರನ್ನು ತಯಾರು ಮಾಡೋ ಒಂದು ಇದರಿಂದಾಗಿ, ಒಂದು ಒಂದು ಪ್ರಯೋಗವಾಗಿ ಇದು ಅದರದ್ದು ಪರಿಣಾಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಅದ್ರ ಪರಿಣಾಮ ಅಷ್ಟೇ, ಅದೇ ಗುರಿಯಲ್ಲ ಗಾಂಧಿದು. ಇದು ಹೇಳಿದ್ರೆ ಸುಮಾರು ಜನ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು, ಗಾಂಧಿ ಸ್ವಾತಂತ್ರ್ಯಕ್ಕೆ ಹೋರಾಟ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಲೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ. ಬಟ್ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದು ಅಂತ ಹೇಳಿದರೆ ಗಾಂಧಿಗೆ ಆ ಸ್ವತಂತ್ರ ಭಾರತ ಅವರಿಗೆ ಸಮಷ್ಟಿ ಬದುಕಿಗೆ ಅತ್ಯಂತ ಅನುಕೂಲವಾದ ರೀತಿಯಲ್ಲಿ ಅಥವಾ ಅದಕ್ಕೆ ಪೂರಕವಾದ ರೀತಿಯಲ್ಲಿರುವಂಥ ಭಾರತ ಆಗಬೇಕು. ಇಲ್ಲದೆ ಹೋದರೆ ಅವರಿಗೆ ಬ್ರಿಟಿಷರು ಆಳಿದ್ರೇನು ಭಾರತೀಯರು ಆಳಿದ್ರೇನು, ಇದೇ ಮಾತು ಹಿಂದ್ಸ್ವರಾಜ್ನಲ್ಲಿ ಬರುತ್ತೆ. ಯಾಕಂದರೆ ಅವನು ಮಾತಾ ಇದೆಲ್ಲ ಈ ಗಾಂಧಿ ಹಿಂಗೆಲ್ಲ ಹೇಳ್ತಾ ಇರುವಾಗ ಆ ಓದುಗ ಅವನು ಗಾಂಧಿಯನ್ನು ಕೇಳ್ತಾನೆ, ನೀವೆಲ್ಲ ಹಂಗದು ಹೇಳ್ತಾ ಹೋದ್ರೆ ನಿಮ್ಮ ಪ್ರಕಾರ ನೀವು ಹೇಗೆ ಹೇಳ್ತೀರೋ ಆ ಥರ ಆಳ್ವಿಕೆ ಮಾಡಿದರೆ ಬ್ರಿಟಿಷರು, ಬ್ರಿಟಿಷ್ ಇದ್ರೆ ತೊಂದರೆ ಇಲ್ವ ನಿಮಗೆ ಅಂತಾನೆ. ಗಾಂಧಿ ತಕ್ಷಣ ಹೇಳ್ತಾರೆ ಅವ್ರಿಗೆ ಏನು ನನಗೇನು ಸಮಸ್ಯೆ ಇಲ್ಲ ಅಂತ. ಈ ರೀತಿ ಒಳ್ಳೆ ಆಳ್ವಿಕೆ ನಡೆಸ್ಕೊಂತ ಹೋದರೆ ಜನಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಎಲ್ಲರ ಬದುಕಿಗೂ ಎಲ್ಲ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆಳ್ವಿಕೆ ಮಾಡಿದರೆ ನಮ್ಮನ್ನು ಬ್ರಿಟಿಷರು ಆಳಿದ್ರೇನು ಭಾರತೀಯರು ಆಳಿದ್ರೇನು ನಮಗೆ ತೊಂದರೆ ಕೊಡದೇ ಇದ್ದರೆ,
ಆವಾಗಲೇ ಅವ್ರು ಹೇಳೋದು ಇವರಿಗೆ ಇವರೆಲ್ಲ ಇದಾರಲ್ಲ ಈ ಬೇರೆ ಸ್ವತಃ ಇವರೆಲ್ಲ ಮಂದಗಾಮಿಗಳು ಇವರೆಲ್ಲ ಇದಾರಲ್ಲ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಹುಲಿಯ ಚರ್ಮ ಬೇಕು, ಅಲ್ಲ ಹುಲಿಯ ಸ್ವಭಾವ ಬೇಕು, ಹುಲಿಯ ಚರ್ಮ ಬೇಡ. ಅವ್ರು ಹುಲಿಯ ಚರ್ಮ ಕಿತ್ತಾಕಿ ಸ್ವಭಾವ ಉಳಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ನನಗೆ ಅದಲ್ಲ, ಚರ್ಮ ಇದ್ದರೂ ತೊಂದರೆ ಇಲ್ಲ, ಹುಲಿಯ ಸ್ವಭಾವ ತೆಗೆದಾಕಬೇಕು ಅಂತಾರೆ ಅವರು. ಅಂದರೆ ಇಲ್ಲಿ ಯೋಚನೆ ಮಾಡ್ಕೊಳ್ಳಿ, ಹೀಗೆ ಯೋಚನೆ ಮಾಡಿದಾಗ ನಮ್ಮ ಇಡೀ ಆಧುನಿಕ ಕಲ್ಪನೆಯ ರಾಷ್ಟ್ರದ ಕಲ್ಪನೆ ಮೂಲ ಇದೇ ತಲೆಕೆಳಕಾಗೋಗ್ಬಿಡುತ್ತೆ. ನಾವು ಯೋಚನೆ ಮಾಡಾಗ ಭಾರತ, ಭಾರತೀಯರಿಗಾಗಿ, ಭಾರತಕ್ಕೋಸ್ಕರ ಹೀಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಗಾಂಧಿಗೂ ಅದು ಬೇಡ ಅಂತಲ್ಲ, ಬೇಕು. ಆದರೆ ಅದಕ್ಕೆ ಆ ರೀತಿಯ ನಮ್ಮನ್ನು ನಾವು ಆಳ್ವಿಕೆ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ದೇ ಇದ್ದರೆ ಮತ್ತೆ ಇದೇ ತಪ್ಪನ್ನು ಮುಂದೆ ಮಾಡೋಕ್ಕೆ ಸಾಧ್ಯ ಇದೆ. ಇದು ಹೆಚ್ಚು ಕಾಲ ಉಳಿಯಲ್ಲ ಈ ಸ್ವಾತಂತ್ರ್ಯ. ನಾವು ಏನೋ ಹಿಂಸೆಯಲ್ಲಿ ಪಡ್ಕೊಂಡ್ವಿ ಅಂತಲೇ ಇಟ್ಕೊಳ್ಳಿ, ಹಾಗೆ ಪಡ್ಕೊಂಡ್ರೂ ಈ ಸ್ವಾತಂತ್ರ್ಯ ಹೆಚ್ಚು ಕಾಲ ಉಳಿಯೋದಿಲ್ಲ ನಮ್ಮಲ್ಲಿ. ಹಾಗಾಗಿ ಅವರು ಇನ್ನೊಂದು ಭಾಳ ದೊಡ್ಡ ಇದು ಇರೋದು ಗಾಂಧಿ ಮೇಲೆ ಇರೋಂಥ ಹೇಳಿದ್ರೆ ಮುಸ್ಲಿಮರಿಗೆ ಅನಗತ್ಯವಾಗಿ ಇದೆಲ್ಲ, ಎಸ್ಪೆಷಲಿ ಪಾರ್ಟಿಷನ್ ಟೈಮ್ನಲ್ಲಿ ಗಾಂಧಿ ತಗೊಂಡು ನಿಲುವು ಇದನ್ನೆಲ್ಲ ಯೋಚನೆ ಮಾಡಿದಾಗ ಅದೊಂದು ದೊಡ್ಡ ಆಪಾದನೆ ಮಾಡ್ತಾರೆ ಗಾಂಧಿ ಮೇಲೆ. ಗಾಂಧಿ ನಾ ಈ ಥರ ಅರ್ಥ ಮಾಡ್ಕೊಳ್ತಾ ಹೋದರೆ ಗಾಂಧಿ ಇಡೀ ಥ್ರೂಔಟ್ ಪ್ರಯತ್ನ ಮಾಡ್ತಾ ಹೋಗಿದ್ದು ಮುಸ್ಲಿಂ ಲೀಗ್ ಹುಟ್ಕೊಂಡಾಗ ಆ ಮುಸ್ಲಿಮು ಮತ್ತು ಹಿಂದೂ ಮುಸ್ಲಿಂ ಯೂನಿಟಿ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದರೆ ಅದು ಕೇವಲ ಒಂದು ರಾಜಕೀಯ ಗೇಮ್ ಅಲ್ಲ ಗಾಂಧಿಗೆ. ಅಂದರೆ ನಮ್ಮಲ್ಲಿ ಇದು ಅವ್ರನ್ನೆಲ್ಲ ಒಟ್ಟಾಗಿ ಮಾಡೋದ್ರ ಮೂಲಕ ದೊಡ್ಡ ನಾಯಕನಾಗಿ ಬೆಳೆದು ಅವ್ರನ್ನೆಲ್ಲ ಇದಾಗಿ ಹಿಡಿಬೇಕು, ಒಂದು ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಎರಡು ಕಮ್ಯುನಿಟಿಗಳನ್ನ ಒಟ್ಟು ಮಾಡಬೇಕು, ಅದಷ್ಟೇ ಅಲ್ಲ ಗಾಂಧಿ ಸೀಮಿತವಾಗಿದ್ದು. ಗಾಂಧಿಗೆ ಈ ರೀತಿಯ ಒಂದು ಪರಸ್ಪರ ದ್ವೇಷ ಅಥವಾ ಪರಸ್ಪರ ಅಪನಂಬಿಕೆಗಳು ಬೆಳೆದರೆ ಅದು ನಮ್ಮಲ್ಲಿ ಮುಂದೆ ಯಾವುದೇ ರೀತಿಯಲ್ಲೂ ನಮ್ಮ ಒಂದು ಪ್ರಭುತ್ವಕ್ಕೆ ಒಂದು ಒಂದು ಆರೋಗ್ಯಕರವಾದ ಪ್ರಭುತ್ವ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಹೋದರು. ಅಂದರೆ ನಮ್ಗೆ ಇವತ್ತೇನು ಅನಿಸುತ್ತೆ ಅದೇ ಎಲ್ಲ ಹೇಳಿದ್ರು, ಈಗ ಇವರು ಕೊಂದಿದ್ದಿದೆಯಲ್ಲ ಇವರು ಗೋಪಾಲ ಗೋಡ್ಸೆ ಹೇಳ್ತಾರೆ ಭಾಳ ಮೇನ್ ರೀಸನ್ ಏನು ಕೊಂದಿದ್ದು ಭಾಳ ಮುಖ್ಯವಾಗಿ ಅವ್ರು ಪಾರ್ಟಿಷನ್ ಟೈಮ್ ಅಲ್ಲಿ ನಾನೇಕೆ ಗಾಂಧಿಯನ್ನು ಕೊಂದೆ ಪುಸ್ತಕ ಓದಿ ನೋಡಿ ಅದರಲ್ಲಿ ಬಹಳ ಅವ್ರಿಗೆ ಮೇನ್ ಅಸಮಾಧಾನ ಏನು ಗಾಂಧಿ ಆ ಸಮಯದಲ್ಲಿ ತಗೊಂಡ ನಿಲುವುಗಳು. ಅಂದರೆ ಆ ಟೈಮ್ನಲ್ಲಿ ನೀವು ಆ ಥರ ಕ್ರಾಂತಿಕಾರಿಗಳ ಗುಂಪಾಗಿದ್ದರೆ ನೀವು ಸಹ ರಕ್ತ ಕುದ್ದು ಬಿಡುತ್ತೆ. ಅದನ್ನು ಓದ್ತಾ ಹೋದ್ರೆ ನಿಮ್ಗೆ ಹಂಗೆ ಅನಿಸುತ್ತೆ, ವಿಭಜನೆ ಆಗ್ತಾ ಇದೆ, ದೊಡ್ಡ ಹಾಲೋಕಾಸ್ಟ್, ಅದು ಲಕ್ಷಾಂತರ ಜನರ ಕಗ್ಗೊಲೆ ಆಗಿದೆ ಹಿಂದೂಗಳು. ಅಲ್ಲಿಂದ ಕರಾಚಿಯಿಂದ ಲಾಹೋರಿಂದ ಜನ ಹಿಂದೂಗಳು ಅಲ್ಲಿಂದ ಮನೆ ಮಠ ಎಲ್ಲ ಕಳ್ಕೊಂಡು ಅಲ್ಲಿಂದ ಓಡ್ ಬಂದಿದ್ದಾರೆ. ದೆಹಲಿಯಲ್ಲಿ ಸಿಕ್ಕಾಬಿಟ್ಟೆ ಚಳಿಗಾಲ ಅದು, ಆಗಸ್ಟ್ ಟೈಮ್ನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಆ ಚಳಿಗಾಲದಲ್ಲಿ ಅವ್ರಿಗೆ ಹೊರಗಡೆ ಇರೋಕ್ಕೆ ಸಾಧ್ಯ ಇಲ್ಲ, ಅವರು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಳಗೆ ಹೋಗಿದ್ದಾರೆ, ಮಸೀದಿ ಒಳಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಮಸೀದಿ ನುಗ್ಗಿದ್ದಾರೆ ಅಂತ ಸುದ್ದಿ, ಅಲ್ಲೇನು ಆಗ್ತಾ ಇದೆ ಮಸೀದಿನೆಲ್ಲ ನುಗ್ಗಿ ಹಾಳು ಮಾಡ್ತಾ ಇದ್ದಾರೆ ಅಂತ ಮುಸ್ಲಿಮ್ ಇದರಲ್ಲಿ ಹುಟ್ಕೊಳ್ತಾ ಇದೆ. ಗಾಂಧಿ ಅವಾಗ ನೀವು ಮಸೀದಿ ಒಳಗೆ ಇರಬೇಡಿ ಹೊರಗೆ ಬನ್ನಿ ಅಂತ. ಆವಾಗ ಇವರಿಗೆಲ್ಲ ಬಹಳ ಸಿಟ್ಟು ಬಂದುಬಿಡುತ್ತೆ. ಅಂದರೆ ಚಳಿ ಸಾಯ್ತಾ ಇದ್ದಾರೆ, ಯಾವುದೋ ಒಂದು ಇದೆ ಒಂದು ಒಳಗಡೆ ಹೋಗಿರೋದಕ್ಕೆ, ಅಲ್ಲಿಂದ ಹೊರಗೆ ಬನ್ನಿ ಅಂತ ಹೇಳಿದ್ರು ಏನು ಇದೇ ಆಗ್ತಾ ಇದೆಯಾ ಅವ್ರಿಗೆ, ಅವ್ರಿಗೆ ಮುಸ್ಲಿಮ್ರಿಗೆ ನೋವಾಗುತ್ತೆ ಅಂತ ಹೇಳಿ ಹೀಗೆಲ್ಲ ಮಾಡ್ತಾಯಿದ್ದಾರೆ. ಈ ಥರದ್ದೆಲ್ಲ ಬರೋದಕ್ಕೆ ಶುರುವಾಗುತ್ತೆ ಗಾಂಧಿ ಬಗ್ಗೆ. ಹಾಗಾಗಿ ಈ ರೀತಿ ಯೋಚನೆ ಮಾಡ್ತಾ ಹೋದಾಗ ನಿಮಗೆ ಗಾಂಧಿಯನ್ನು ಯಾಕೆ ದ್ವೇಷ ಮಾಡಿದರು ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ಅವರು ದ್ವೇಷ ಮಾಡಬೇಕಾದ್ರೆ ಯಾವ ನಿಲುವಿನಿಂದ, ಯಾವ ಚಿಂತನೆಯ ಮೂಲದಿಂದ ಆ ಥರ ದ್ವೇಷ ಹುಟ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ಳೋದು ಹೀಗೆ ನೋಡ್ತಾ ಹೋಗ್ಬೇಕು ನಾವು. ಅಂದರೆ ನೀವು ಅದನ್ನು ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಇದೆ, ಆ ಗೋಡ್ಸೆ ಬುಕ್ ಓದಿದರೆ ನೀವು ಪೂರ್ತಿ, ಎಲ್ಲೂ ಗಾಂಧೀಜಿ ಬಗ್ಗೆ ದ್ವೇಷ ಇಲ್ಲ ಗೋಡ್ಸೆಗೆ. ಸಿಟ್ಟಿದೆ, ಸಿಕ್ಕಾಬಟ್ಟೆ ಸಿಟ್ಟಿದೆ, ಅಸಮಾಧಾನ ಇದೆ, ಆದರೆ ಗಾಂಧಿಯನ್ನು ವೈಯಕ್ತಿಕವಾದ ದ್ವೇಷ ಇಲ್ಲ. ಅದು ಕೊನೆಗೆ ಅಲ್ಲಿ ಅವ್ರ ಜೊತೆ ಹೋದ ಯಾರಿಗೂ ಅದ್ರ ಬಗ್ಗೆ ಆ ಥರದ್ದಿಲ್ಲ ಅಂತ ಕೊನೆಗೆ ಗೊತ್ತಾಗುತ್ತೆ. ಅದನ್ನು ಡೊಮಿನಿಕ್ ಲೇಪಿಯರ್ ಅನ್ನೋರು ಫ್ರೀಡಮ್ ಎಟ್ ಮಿಡ್ನೈಟ್ ಅಂತ ಒಂದು ಪುಸ್ತಕ ಬರೆದ, ಅದಾದ ಮೇಲೆ ಇನ್ನೊಂದು ಬರೆದ್ರು ಅವರು ಮತ್ತು ಮತ್ತೊಬ್ಬರು ಆ ಥರ ಸೇರಿಕೊಂಡು ಎಂಥದ್ದು
ಅದರ ಬುಕ್ ಹೆಸರು ಮರ್ತಾ ಇತ್ತು, ಕಲೆಕ್ಷನ್ ಆಫ್ ಆರ್ಟಿಕಲ್ಸ್. ಅದರಲ್ಲಿ ಒಂದು ಆರ್ಟಿಕಲ್ ಭಾಳ ದೀರ್ಘವಾದ ಆರ್ಟಿಕಲ್ ಇದೆ, 1000 ways ಅಂತ, 1000 flowers ಅಂತಲೇ ಏನೋ ಒಂದು ಬುಕ್ ಅದು. ಅದರಲ್ಲಿ ಇದ್ರ ಬಗ್ಗೆ ಒಂದು ಒಂದು ಅಧ್ಯಾಯ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಅವರು ಡೆಲ್ಲಿಗೆ ಬಂದು ಎಲ್ಲ ಆದಮೇಲೆ 1972 ಬರ್ತಾರೆ ಅವರು ಡೆಲ್ಲಿಗೆ. ಅಲ್ಲಿ ಬಂದು ಆವಾಗ ಗಾಂಧಿ ಬಗ್ಗೆ ಮತ್ತು ಮೌಂಟ್ ಬ್ಯಾಟನ್ ಅಲ್ಲಿ ಬರೋ ಮೊದಲೇ ಇಂಗ್ಲೆಂಡಲ್ಲಿ ಹೋಗಿ ಮೌಂಟ್ ಬ್ಯಾಟನ್ ಭೇಟಿ ಮಾಡಿಕೊಂಡು ಅವನು ಇಂಟರ್ವ್ಯೂ ಮಾಡ್ಕೊಂಡು ಬಂದಿರ್ತಾರೆ. ದೆಹಲಿಗೆ ಬಂದು ಗಾಂಧಿ ಎಲ್ಲ ಹೋಗಿ, ಗಾಂಧಿ ಎಲ್ಲೆಲ್ಲಿದ್ದಾರೆ ಇದು ಮಾಡಿದರು, ಬಿರ್ಲಾ ಭವನಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಅವಳು ಸಿಕ್ಕಾಪಟ್ಟೆ ಮೂವ್ ಆಗುತ್ತೆ ಅವರಿಗೆ ಇಡೀ ಗಾಂಧಿ ಇದ್ರ ಬಗ್ಗೆ ಎಲ್ಲ. ಅವ್ರು ತುಂಬ ಓದಿರ್ತಾರೆ ಗಾಂಧಿ ಬಗ್ಗೆ, ಕೇಳ್ಕೊಂಡಿರ್ತಾರೆ. ಇದೆಲ್ಲ ನೋಡಿದಾಗ ಗಾಂಧಿ ಕೊಲೆ ಆಗಿದ್ದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಅವರಿಗೆ ಆ ಇವ್ರನ್ನ ಒಳ್ಳೆಯ ನಡತೆ ಮೇಲೆ ಗೋಡ್ಸೆ ಬ್ರದರ್ ದಾಮೋದರ್ ಗೋಡ್ಸೆ ಅಲ್ಲ ಇವರು ಎಂತದ್ದು ಗೋಪಾಲ್ ಗೋಡ್ಸೆಯನ್ನು ಒಳ್ಳೆ ನಡತೆ ಮೇಲೆ ಅವ್ರನ್ನ ಮತ್ತು ಕರ್ಕರೆ ಅಂತ ಇನ್ನೊಬ್ಬರನ್ನ ಮತ್ತು ಬಡ್ಗಿ ಅಂತ ಹೇಳೋರು 3 ಜನನ್ನೆಲ್ಲ ಬೇಗ ಬಿಟ್ಟಿರ್ತಾರೆ ಜೈಲಿಂದ. ಅವರೆಲ್ಲ ವಾಪಸ್ಸು ಪೂನಾದಲ್ಲಿ ಅವ್ರ ಮನೇಲಿ ಇರ್ತಾರೆ. ಇವರು ಹುಡುಕೊಂಡು ಹೊರಡ್ತಾರೆ, ಅವ್ರಿಗೆ ಹುಡುಕೊಂಡು ಗೋಪಾಲ್ ಗೋಡ್ಸೆ ಮನೆಗೆ ಹೋದಾಗ ಅವರು ಒಂದು ಮಾಡಿ ಮೇಲೆ ರೂಮಲ್ಲಿರ್ತಾರಂತೆ. ಅವ್ರು ಭಾಳ ಚೆನ್ನಾಗಿ ವಿವರಿಸ್ತಾರೆ ಅವರು. ಅಲ್ಲಿ ಅವ್ರು ಒಳಗಡೆ ಹೋಗ್ತಾರೆ, ಇವರು ಭಾಳ ಇದು ಮಾಡಿಕೊಂಡು ಏನು ಪಂಚಗಿಂಚ ಎಲ್ಲ ಉಟ್ಕೊಂಡು ಇದೆಲ್ಲ ರೂಮಲ್ಲಿ ಕೂತಿದ್ರಂತೆ. ಅಲ್ಲಿ ಅವ್ರ ಬ್ರದರ್ ಗೋಡ್ಸೆದು ದೊಡ್ಡ ಫೋಟೋ, ಆ ಫೋಟೋದ ಎದುರುಗಡೆ ದೀಪ ಉರಿತಾ ಇದೆ, ಕೆಳಗಡೆ ಅವ್ರದ್ದು ಚಿತಾಭಸ್ಮ ಅದಿದೆ. ಆಮೇಲೆ ಇವರೆಲ್ಲ ಹೋಗಿ ಫಸ್ಟು ಇವ್ರು ಪರಿಚಯ ಎಲ್ಲ ಮಾಡಿಕೊಂಡು ಮಾತಾಡ್ತಾರೆ ಅವ್ರ ಹತ್ರ. ಆವಾಗ ಅವರು ಇವರು ಡೊಮಿನಿಕ್ ಲೇಪಿಯರ್ ಬರೀತಾ ಹೇಳ್ತಾರೆ, ನನಗೆ ಭಾಳ ಆಶ್ಚರ್ಯ ಆಯಿತು ಅದೆಲ್ಲ ಮಾತಾಡ್ತಾ ಇರುವಾಗಲೂ ಥ್ರೂಔಟ್ ಮಾತಿನಲ್ಲಿ ಗೋಪಾಲ್ ಗೋಡ್ಸೆ ಗಾಂಧೀಜಿ 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 ಅಂತಲೇ ಹೇಳ್ತಾಯಿದ್ರು, ಜಿ ಅನ್ನೋ ಪದನೇ ಬಳಸ್ತಾಯಿದ್ರು. ಮತ್ತು ಅತ್ಯಂತ ಕೆಲವು ಟೈಮ್ ಮಹಾತ್ಮ ಅಂತಲೂ ಹೇಳ್ತಾರೆ. ಬಹಳ ಗೌರವದಿಂದಲೇ ಮಾತಾಡ್ತಾಯಿದ್ರು ಅವ್ರ ಬಗ್ಗೆ, ಎಲ್ಲೂ ಅದು ಕೃತಕ ಅಲ್ಲ, ಸಹಜವಾಗಿ ಹಾಗೆ ಮಾತಾಡ್ತಾಯಿದ್ರು. ಆಮೇಲೆ ಇನ್ನೂ ಇಬ್ಬರನ್ನ ಹೊರದಾಗ ಅವ್ರನ್ನ ಅವರೆಲ್ಲ ಮಾತಾಡ್ಸ್ಕೊಂಡು ಬರ್ತಾರೆ. ಆಮೇಲೆ ಕೊನೆಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಇವ್ರಿಗೊಂದು ಅನಿಸುತ್ತೆ ಅದನ್ನು ಯಾಕೆ ಆ ಇಡೀ ಸೀನನ್ನು ರೀಕ್ರಿಯೇಟ್ ಮಾಡಬಾರ್ದು ಅಂತ. ಬಟ್ ಅವ್ರು ಒಪ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ. ಅವ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ಬಿರ್ಲಾ ಇದಕ್ಕೆ ಅವ್ರು ಹೇಗೆ ಬಂದರು ಎಲ್ಲೆಲ್ಲಿ ಬಂದರು ಅದನ್ನು ಇಡೀ ಸೀನನ್ನು ರೀಕ್ರಿಯೇಟ್ ಮಾಡಿ ಒಂದು ವಿಡಿಯೋ ತಗೊಳ್ಬೇಕು ಅಂತ ಆಸೆ ಆಗುತ್ತೆ ಅವ್ರಿಗೆ. ಆಮೇಲೆ ಇವರು ಬಹಳ ಅನುಮಾನದಲ್ಲೇ ಹೋಗಿ ಏನು ಮಾಡ್ತಾರೆ, ಏನು ಇವು ಒಪ್ತಾರೋ ಇಲ್ವೋ ಇದೆಲ್ಲ ಅಂತ ಹೇಳುತ್ತೆ. ಅವ್ರು ಹೋಗಿ ಕೇಳಿದ ತಕ್ಷಣ ಗೋಪಾಲ್ ಗೋಡ್ಸೆ ಭಾಳ ಖುಷಿಯಾಗುತ್ತೆ, ಓ ವಂಡರ್ಫುಲ್ ಅಂತಾರೆ. ಆಮೇಲೆ ಅವ್ರಿಗೆ ಇನ್ನಿಬ್ಬರನ್ನ ಕರ್ಕೇರ ಮತ್ತು ಇನ್ನೊಂದಿಬ್ಬರನ್ನ ಕೇಳ್ತಾರೆ, ಅವರೆಲ್ಲ ಅವ್ರನ್ನ ಒಪ್ಪಿಸ್ತಾರೆ, ಒಪ್ಪಿಸಿ ಕರ್ಕೊಂಡು ಬರ್ತಾರೆ ಡೆಲ್ಲಿಗೆ. ಯಾರಿಗೂ ಹೇಳಿಲ್ಲ ಡೆಲ್ಲಿ ಬಿರ್ಲಾ ಭವನದಲ್ಲಿ ಯಾಕೆ ಬರ್ತಾ ಇದ್ದೀವಿ ಏನು ಅಂತ. ಅಲ್ಲಿ ಕರ್ಕೊಂಡು ಬಂದು ಇದೆಲ್ಲ ಮಾಡಿದಾಗ ಅಲ್ಲಿ ಅವ್ರ ಮೇಲೆ ಕಂಡೀಷನ್ ಆಗ್ತದಂತೆ ಗೋಪಾಲ್ ಗೋಡ್ಸೆ, ನಾವು ಬರ್ತೀವಿ ಬಟ್ ನನ್ನ ಜೊತೆ ಫ್ಯಾಮಿಲಿ ಅವರೆಲ್ಲ ಬರಬೇಕು, ಅವ್ರನ್ನೆಲ್ಲ ನೀವು ಕರ್ಕೊಂಡು ಹೋಗ್ಬೇಕು. ಆಯಿತು ಯಾ ಬರಲಿ ಅಂತೇಳ್ಬಿಟ್ಟು ಎಲ್ಲರದ್ದು ನಾವು ಖರ್ಚು ಹಾಕ್ಕೊಡ್ತೀವಿ ನೀವು ಬನ್ನಿ ಅಂತ ಎಲ್ಲರನ್ನು ಕರ್ಕೊಂಡು ಬರ್ತಾರೆ. ಮತ್ತು ಆ ಸೀನ್ ರೀಕ್ರಿಯೇಟ್ ಮಾಡೋಕ್ಕೆ ಜನನೂ ಬೇಕಿತ್ತಲ್ಲ. ಸೊ ಅಲ್ಲೆಲ್ಲ ಬಂದು ಅವ್ರು ಬರ್ತಾರೆ. ಬಂದಾದಮೇಲೆ ಅವ್ರ ಜೊತೆ ಇದ್ದ ಗೋಪಾಲ್ ಗೋಡ್ಸೆ ಜೊತೆ ಇದ್ದ ಕರ್ಕೇರನವರು ಹೇಳ್ತಾರೆ, ನೋಡು ನಾವು ಇಲ್ಲಿ ಅವ್ರು ಕೊಲೆ ಮಾಡೋಕ್ಕೆ ಬಂದಿವಸ ಗಾಂಧಿ ಕೊಲೆ ಮಾಡೋಕ್ಕೆ ಬಂದಿವಸ ಹಿಂದಿನ ದಿವಸ ಸಾಯಂಕಾಲ ಉಳಿದಿದ್ವಲ್ಲ ಆ ಚೌಲ್ಟ್ರಿಗೆ ಹೋಗೋಣ, ಅಲ್ಲಿ ಊಟ ಮಾಡಿದ್ವಲ್ಲ ಅಲ್ಲಿ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲೊಮ್ಮೆಲೆ ಅವನು ಅದೇ ಅದರಲ್ಲಿ ಹತ್ತಿರದಲ್ಲಿ ಬಿರ್ಲಾ ಭವನದ ಹತ್ತಿರದಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಯಾವುದೋ ಒಂದು ದುರ್ಗಾ ದೇವಸ್ಥಾನ ಅವನಿರುತ್ತೆ, ಅಲ್ಲಿಗೆ ಹೋಗಿ ಗೋಪಾಲ್ ಗೋಡ್ಸೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡು ನಾವು ಇಲ್ಲಿ ಬಂದು ಫಸ್ಟ್ ಬೆಲ್ ಮಾಡಿದ್ವಿ, ಆಮೇಲೆ ದೇವಸ್ಥಾನ ಹಿಂದ್ಗಡೆ ಹೋಗಿ ಒಂದು ಮರದಲ್ಲಿ ಒಂದು ದೊಡ್ಡ ಇದನ್ನು ರಟ್ಟಿಟ್ಕೊಂಡು ಗಾಂಧಿ ನಿಂತರೆ ಹೇಗೆ ಹೊಡಿಬೇಕು, ಗಾಂಧಿ ಕೆಳಗೆ ಕೂತಿದ್ರೆ ಹೇಗೆ ಹೊಡಿಬೇಕು ಅಂತ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಅದು ದಾಮೋದರ್ ಗೋಡ್ಸೆ ಎಲ್ಲ ಎರಡು ನಾವು ಒಂದು ರೌಂಡ್ ಎಲ್ಲ ಹಾಕಿ ಅದು ಅವ್ರು ಹೊಡೆದಿದ್ದ ಇದೆಲ್ಲ ಗುಂಡೆಲ್ಲ ಕರೆಕ್ಟಾಗಿ ಬಿದ್ದಿತ್ತು ಎಲ್ಲ ಮಾಡ್ಕೊಂಡ್ರಂತೆ, ನೆನಪು ಮಾಡ್ಕೊಂಡ್ರಂತೆ. ಆಮೇಲೆ ಭಾಳ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದರೆ ನೋಡಿ, ಅಂದರೆ ಯಾ ಗಾಂಧಿ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಜನ ಅಂತ ಹೇಳೋದು. ವಾಪಸ್ ಅಲ್ಲಿ ಬಂದಾಗ ಇವರು ಕರ್ಕೊಂಡು ಬರ್ತಾಯಿದ್ರು, ಆಮೇಲೆ ಅವ್ರಿಗೆ ಅಷ್ಟೊತ್ತಿಗೆ 3-4 ಸರಿ ಹೋಗಿದ್ರಲ್ಲ, ಅಲ್ಲಿ ಕ್ಯೂರೇಟ್ರ್ ಒಬ್ಬರು ಇದ್ರಂತೆ, ಅವ್ರ ಹೆಸರೇನ ಮರ್ತಾಯಿತ್ತು. ಆ ಕ್ಯೂರೇಟ್ರು ಇವ್ರನ್ನ ನೋಡಿಬಿಟ್ಟು, ಓ ಡೊಮಿನಿಕ್ ಏನೊಂದು ಭಾಳ ಜನ ಕರ್ಕೊಂಡ್ಬಂದಿದ್ದೀರಿ ಇವತ್ತು ಅಂದ್ರಂತೆ.
ಆಮೇಲೆ ಇವ್ರಿಗೆ ರಮಣಿಕೆಗೆ ಅವ್ರು ಇರ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಬಟ್ ನೋಡಿದ್ರಲ್ಲ ಅವರಿಗೆ ಸುಳ್ಳು ಹೇಳೋಕ್ಕೂ ಆಗಲಿಲ್ಲ ರಮಣಿಕೆ. ಅವರು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ, ಇವರು ಗೋಪಾಲ್ ಗೋಡ್ಸೆ ಇದೆಲ್ಲ. ಅವ್ರು ಹಾಗೆ ಸುಮ್ಮನೆ ನಿಂತು ಬಿಡ್ತಾರಂತೆ ಕ್ಯೂರೇಟ್ರು. ಇವರಿಗೆ ರಮಣಿಕೆಗೆ ಅನ್ನಿಸ್ತು ಈಗ ಇಮ್ಮಿಡಿಯೇಟ್ ಏನೋ ಆಗುತ್ತೆ, ಈಗ ಯಾರಿಗೋ ಜನಕ್ಕೆ ಕರೀತಾರೆ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಇವರೇನೋ ಮಾಡ್ತಾರೆ ಈಗ ಏನೋ ಆಗುತ್ತೆ ನೋಡಿ, ಬಟ್ ಏನಾದರೂ ಆಗಲಿ ಅಂತೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಆಮೇಲೆ ಅವರು ಏನು ಮಾಡ್ತಾರೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರು ಆಫೀಸಲ್ಲಿ ಕೂರಿಸ್ತಾರಂತೆ. ಕೂರಿಸಿ ಇವರೇನು ತಿಳಿದ್ರು ಆಗ ಹಿಂಗೆ ಫೋನ್ ಎತ್ಕೊಳ್ತಾರೆ ಪೊಲೀಸ್ನವ್ರಿಗೆ ಅಂತ. ಅವರು ಸ್ವಲ್ಪ ಹೊತ್ತು ಹಿಂಗೆ ನೋಡ್ಬಿಟ್ಟು ಏನು ತೊಗೊಳ್ತೀರಿ, ಕಾಫಿನ ಟೀನ ಅಂದ್ರಂತೆ. ಅವರಿಗೆಲ್ಲ ಯಾರನ್ನ ಹೇಳಿದರು ತರಿಸ್ಕೊಟ್ರು ಎಲ್ಲ ಆದಮೇಲೆ ಅವರು ನಿಂತು ಎಲ್ಲರೂ ಅರೇಂಜ್ ಮಾಡಿಕೊಡ್ತಾರೆ ರೀಕ್ರಿಯೇಟ್ ಮಾಡೋದಕ್ಕೆ. ಅದೇ ಟೈಮ್ಗೆ ಇದೆಲ್ಲ ನಡೀತಾ ಇರುವಾಗ ಒಬ್ಬ ಸರ್ದಾರ್ಜಿ ಬರ್ತಾರಂತಲ್ಲಿ. ಅವರು ಸರ್ದಾರ್ಜಿ ಬಂದವರು ಅದ್ಯಾರೋ ಬಂದು ಇದೆಲ್ಲ ನೋಡ್ತಾ ಇದ್ದಾರೆ, ಅವ್ರಿಗೂ ಎಲ್ಲ ಇದನ್ನೆಲ್ಲ ನೋಡ್ತಾ ಅವ್ರಿಗೂ ಗೊತ್ತಾಗುತ್ತೆ ಯಾರು ಅಂತ ಹೇಳಿದಾಗ ಇದೆಲ್ಲ ಗೊತ್ತಾಗುತ್ತೆ. ಅವು ಹಿಂಗೆಲ್ಲ ಇದ್ದು ಹಿಂಗೆ ಕೈ ಹಿಂಗೆ ಹಾಕಿದ್ರಂತೆ. ಇವರು ಆಗಿ ಏನು ಮಾಡಿದ್ರೆ ಡೊಮಿನಿಕ್ಕು ಏನೋ ಕಿರ್ಪಾನ್ ಇದೆಯಲ್ಲ ತೆಗಿತಾರೆ ಏನೋ ಹೊಡಿತಾನೀಗ ಅಂತ ಅಲ್ಲಿ ನೋಡಿದ್ರೆ ಒಂದು ಹಾಳೆ ತೆಗೆದಂತ ಬಂದು ಗೋಪಾಲ್ ಗೌಡ್ಸೆ ಹತ್ರ ಏನು ಆಟೋಗ್ರಾಫ್ ಹಾಕ್ಕೊಡು ಅಂತ. ಅಂದರೆ ನೋಡಿ ವಿಚಿತ್ರ ಏನಂತ ಹೇಳಿದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದಿತ್ತು ಎಲ್ಲ ಅಲ್ಲೂ ಬಿರ್ಲಾ ಭವನಕ್ಕೆ ಬರ್ತಾ ಇದ್ದವರೆಲ್ಲ ಗಾಂಧಿ ಬಗ್ಗೆ ತುಂಬ ಗೌರವ ಇಟ್ಕೊಂಡೇ ಬರೋದು, ಇಲ್ಲದವ್ರು ಅಲ್ಲಿಗೆ ಯಾಕೆ ಬರ್ತಾ ಅದು ನೋಡ್ಕೊಂಡು ಹೋಗೋದಕ್ಕೆ ಆ ಜಾಗ ಒಂದು ಈಗ ಒಂದು ಇದನ್ನು ನಾವು ಮಾಡಿದಾರಲ್ಲ. ಅಲ್ಲಿ ಬರೋರೆಲ್ಲ ಗಾಂಧಿ ಬಗ್ಗೆ ತುಂಬ ಗೌರವದಿಂದಲೇ ಬರೋರು, ಅವರೆಲ್ಲ ಯಾರೂ ಗೌರವ ಕಳ್ಕೊಂಡಿಲ್ಲ. ಹಾಗಂಥೇಳಿ ಗಾಂಧಿಯನ್ನು ಕೊಂದಲ್ಲಿ ಪಾಠ ಅಲ್ಲಿ ಇದ್ದವ್ರ ಬಗ್ಗೆ ಅವ್ರಿಗೆ ದ್ವೇಷವೂ ಇಲ್ಲ. ಅಂದರೆ ಇದು ಒಂಥರದ ಟಿಪಿಕಲ್ ಇಂಡಿಯನ್ ವೇ ಆಫ್ ಅಪ್ರೋಚಿಂಗ್ ಅಂತ. ಇಲ್ಲಿ ಗಾಂಧಿಯನ್ನು ದ್ವೇಷ ಮಾಡಬೇಕು ಅಂತಿಲ್ಲ, ಆದರೆ ಅವರಿಗೆ ಗಾಂಧಿ ಯಾವ ಲೆವೆಲ್ನಲ್ಲಿ ಹೋರಾಟ ಮಾಡ್ತಾಯಿದ್ರು, ಯಾವ ಆದರ್ಶಕ್ಕೋಸ್ಕರ ಅಥವಾ ಯಾವ ಒಂದು ಇದನ್ನು ಹೋರಾಟ ಮಾಡ್ತಿದ್ರು ಅದನ್ನು ನೀವು ಒಂದು ಮಸುಕಾಗಾದರೂ ನೀವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆದರೆ ಗಾಂಧಿ ಬಗ್ಗೆ ಗೌರವ ಲವಲೇಶೂ ಕಡಿಮೆ ಆಗಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ಅಕ್ಷರ ಪ್ರಾರಂಭ ಮಾಡ್ತಾ ಹೇಳಿದ್ರಲ್ಲ, ಅಂದರೆ ನಾವು ಇದನ್ನು ಅಳವಡಿಸ್ಕೊಳಕ್ಕೆ ಸಾಧ್ಯನಾ ಅಂತ ಹೇಳುವಾಗ ಅಳವಡಿಸ್ಕೊಳಕ್ಕೆ ಅಸಾಧ್ಯ ಅನ್ನೋದು ಇದೆ, ಎರಡೂ ಇದೆ. ಗಾಂಧಿ ಹೇಳ್ತಾ ಇರೋಂಥ ಅಳವಡ್ಕೊಳ್ಳ ಅಸಾಧ್ಯ ಅನ್ನೋದು ಇದೆ. ಆದರೆ ಬಟ್ ಇಟ್ ಅದೇ ಸಮಯದಲ್ಲಿ ಅವರೊಬ್ಬ ನಾವೆಲ್ಲರೂ ಯೋಚನೆ ಮಾಡೋದು ಯೋಚನೆಯನ್ನು ಮೀರಿದಂಥ ಒಂದು ಮಹಾನ್ ವ್ಯಕ್ತಿ ಅನ್ನೋ ಗೌರವನೂ ಇದೆ. ಇಲ್ಲದೆ ಹೋಗಿದ್ದರೆ ನಿಮಗೆ ಇನ್ನೊಂದು ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ಯಾವುದೇ ಮೀಡಿಯಾ ಇಲ್ಲ, ಯಾವುದೇ ಇದಿಲ್ಲ, ಆ ಸಂದರ್ಭದಲ್ಲಿ ಇಡೀ ಜನ ಗಾಂಧಿ ಉಪವಾಸ ಕೂತರು ಅಂತ ಹೇಳಿದರೆ ಭಾರತದಾದ್ಯಂತ ಹಿಂಸೆ ಎಲ್ಲ ನಿಂತು ಬಿಡ್ತಿತ್ತಲ್ಲ, ಹೇಗೆ ಇರ್ತಿತ್ತು ಇದು, ಯಾವ ರೀತಿಯ ಇದು ವರ್ಚಸ್ಸಿದು, ಯಾವ ರೀತಿಯ ಅವ್ರ ವ್ಯಕ್ತಿತ್ವದ ಪ್ರಭಾವ ಜನಗಳ ಮೇಲಿತ್ತು, ಇದು ಇವತ್ತಿಗೂ ಇದು ಆಶ್ಚರ್ಯ. ಅದನ್ನೇ ಐನ್ಸ್ಟೀನ್ ಹೇಳೋ ಮಾತಿದೆಯಲ್ಲ, ಭಾಳ ಫೇಮಸ್ ಮಾತಿದೆ ಐನ್ಸ್ಟೀನ್ ಹೇಳೋದು ವಿಜ್ಞಾನಿ. ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಇನ್ನು ಮುಂದಿನ ಜನಾಂಗದಲ್ಲಿ ಫಾರ್ ಜನ್ರೇಷನ್ಸ್ ಟು ಕಮ್, ಇನ್ನು ಮುಂದೆ ಬರುವಂಥ ಹೊಸ ಜನಾಂಗ ಪೀಳಿಗೆ ಜನಗಳಿದಾರಲ್ಲ, ಅವ್ರು ಯಾರಿಗೂ ಇಂಥ ಒಬ್ಬ ವ್ಯಕ್ತಿ ರಕ್ತ ಮಾಂಸದಿಂದ ಕೂಡಿದ ವ್ಯಕ್ತಿ ಭೂಮಿ ಮೇಲೆ ಓಡಾಡಿದ್ದ ಅಂತ ಯಾರೂ ನಂಬಲ್ಲ ಅಂತ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇವತ್ತಿಗೂ ಯಾಕೆ ಗಾಂಧಿ ತುಂಬ ಇಂಪಾರ್ಟೆಂಟ್, ನಮಗೆ ಮಾತ್ರ ಅಲ್ಲ ಆಲ್ ಓವರ್ ವರ್ಲ್ಡ್, ಇವತ್ತು ನಿಮಗೆ ಗೊತ್ತಿರಲಿ ಪ್ರಪಂಚದಾದ್ಯಂತ ಗಾಂಧಿಯ ಹೆಸರಿನಲ್ಲಿ ನಡೀತಾ ಇರುವಂಥ 138 ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿರೋದು. ಇಂಟರ್ನ್ಯಾಷನಲ್ ವರ್ಲ್ಡ್ ಆರ್ಗನೈಜೇಷನ್ಸ್, ಪೀಸ್ ಆರ್ಗನೈಜೇಷನ್ ಅಂತ ಆ ಥರದಿಂದ ಹಿಡಿದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿದ್ದು, ಅದು ಶೂಮೇಕರ್ ಅನ್ನೋನೊಬ್ಬ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಬುಕ್ ಬರೋದು, ಅದರದ್ದು ಗಾಂಧಿಯನ್ನ ಎಕನಾಮಿಕ್ಸ್ನ ಆಧಾರದ ಮೇಲೆ ಅದ್ರ ಬೇಸಿಸ್ ಮೇಲೆ ಎಕ್ಸ್ಪೆರಿಮೆಂಟ್ ನಡೀತಾ ಇದ್ದಾವೆ. ಅಂದರೆ ಗಾಂಧಿಯನ್ನು ಓದ್ತಾ ಓದ್ತಾ ಎಲ್ಲ ಹೋದಾಗ ನಿಮಗೆ ನಮ್ಮ ಎಲ್ಲ ದೇಶದ ಮಿತಿ, ರಾಷ್ಟ್ರದ ಮಿತಿಗಳನ್ನು ಮೀರಿ ಗಾಂಧಿ ಒಬ್ಬ ಚಿಂತಕನಾಗಿ ಬಹಳ ಇಂಪಾರ್ಟೆಂಟಾಗಿ ಕಾಣ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ, ಆವಾಗ ಮಾತ್ರ ಗಾಂಧಿ ನಮ್ಗೆ ಅರ್ಥ ಆಗುತ್ತಾರೆ. ಇಲ್ಲದೆ ಹೋದರೆ ನಮಗೆ ಈ ಸೀಮಿತ ದೃಷ್ಟಿಯಿಂದ ನೋಡಿದಾಗ ಗಾಂಧಿಯನ್ನು ನಾವು ಎಲ್ಲೋ ಇದ್ದ ಗಾಂಧಿಯನ್ನು ಎಳ್ಕೊಂಡು ಬಂದು ಇಲ್ಲಿ ಪಾತ್ರ ವಹಿಸುವಂಥ ಎಳ್ಕೊಂಡು ಬಂದಂಗೆ ಆಗುತ್ತೆ. ಒಂದು ಸೀಮಿತ ಚೌಕಟ್ಟಿ ನಿಲ್ಲಿಸಿ ನೀನು ಈ ಪಾತ್ರ ವಹಿಸಬೇಕು
ಅವರು ಅಲ್ಲಿ ಎಳ್ಕೊಂಡು ಬಂದು ನೀವು ಆ ಪಾತ್ರ ವಹಿಸಿ ನೀವು ತಂದು ನಿಲ್ಲಿಸಿದಾಗ ಆ ಪಾತ್ರ ಅಲ್ಲಿ ಸೂಟ್ ಆಗೋದೇ ಇಲ್ಲ, ನಿಮಗೆ ಆ ಪಾತ್ರವೇ ಸರಿ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಇದಿಷ್ಟು ನನಗೆ ಅನ್ನಿಸ್ತಾ ಇರೋದು ಗಾಂಧಿ ಬಗ್ಗೆ ಯಾಕೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಮತ್ತು ಗಾಂಧಿ ಎತ್ತಿರೋ ವಿಷಯಗಳಿದಾವಲ್ಲ ಭಾಳ ಇಂಪಾರ್ಟೆಂಟ್ ಅಂತ, ಇವತ್ತಿಗೂ ಸಹ ನಮ್ಮ ಇವತ್ತಿಗೆ ಭಾಳ ಇಂಪಾರ್ಟೆಂಟ್. ಇನ್ನೊಂದು ದೃಷ್ಟಿಯಿಂದ ಯಾಕೆ ಅಂತ ಹೇಳಿದರೆ, ಈ ಒಂದು ಕಾಲದಲ್ಲಿ ಕ್ಯಾಪಿಟಲಿಸಮ್ಗೆ ಎಲ್ಲ ಅತ್ಯಂತ ಹೋಗಿದೆ, ಇದೆಲ್ಲ ನಾಶ ಆಗ್ತಾ ಇದ್ದ ಕಾಲದಲ್ಲಿ ಮಾರ್ಕ್ಸಿಸಮ್ ಕಮ್ಯುನಿಸಮ್ ಒಂದು ಪರ್ಯಾಯ ಅಂತ ಇತ್ತು. ಕಮ್ಯುನಿಸಮ್ ಇದು ಪರ್ಯಾಯ ಇಲ್ಲ ಅಂತಿದ್ದಾಗ ಮತ್ತೆ ಯಾವುದೋ ಒಂದು ಸೋಷಿಯಲಿಸಮ್ ಒಂದು ಪರ್ಯಾಯ ಅಂತ ಬಂತು. ಈಗ ಬರ್ತಾ ಬರ್ತಾ ಯಾವ ಸಿದ್ಧಾಂತಗಳು ಪರ್ಯಾಯ ಅಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಈಗ ಆಲ್ ಐಡಿಯಾಲಜೀಸ್ ಆರ್ ಡೆಡ್ ಅನ್ನೋ ಸ್ಥಿತಿಗೆ ನಾವು ತಲುಪಿದ್ದೀವಿ ಇವತ್ತು. ಇದಕ್ಕೆ ಯಾವುದಕ್ಕೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಸೊ ಆ ಸಂದರ್ಭದಲ್ಲಿ ಗಾಂಧೀಜಿ ಎತ್ತಿರುವಂಥ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟಾಗಿ ಬಹಳ ಪ್ರಮುಖವಾಗಿ ಒಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಸೂಚಿಸೋ ದಿಕ್ಕು ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಅಂತ ನನಗನ್ಸುತ್ತೆ. ಸೊ ಈಗ ಇಲ್ಲಿ ನಿಲ್ಲಿಸ್ತೀನಿ, ಟೈಮ್ ಆಯಿತು. ಸೊ ನನಗೆ ಈ ಅವಕಾಶವನ್ನು ಕೊಟ್ಟ ಎಲ್ರಿಗೂ ವಂದಿಸಿ, ಏನಾದರೂ ಕೇಳೋದಿದ್ದರೆ ದಯವಿಟ್ಟು ಕೇಳಿ.